ನಮಸ್ಕಾರ ವೀಕ್ಷಕರೆ, ಅಮೋಕ್ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಫ್ಕೋರ್ಸ್ ತಾಯಿಯರ ವಿಚಾರಕ್ಕಾಗಿ. ಹೆಣ್ಣು ಅಂದಿದ ತಕ್ಷಣ ಕೇವಲ ಮನೆ ಕೆಲಸಕ್ಕೆ ಸೀಮಿತ ಅಲ್ಲ, ಅಥವಾ ಯಾವುದೋ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಮಹಿಳೆ ಅಲ್ವೇ ಅಲ್ಲ. ಹೆಣ್ಣು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾನಾ ರೀತಿಯಾಗಿ ಗೆಳತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ, ಇದೆಲ್ಲದರ ಜವಾಬ್ದಾರಿಯಲ್ಲಿ ಬಹುಮುಖ್ಯವಾದದ್ದು ತಾಯಿಯಾಗಿ. ತಾಯಿ ಆಗ್ಬೇಕು ಅಂದ್ರೆ ಆಕೆ ಹಡೆದ ಮಗುವಿಗೆ ಮಾತ್ರ ಅಲ್ಲ, ತಾಯಿ ಹೃದಯ ಅನ್ನೋಂಥದ್ದು ಇರುತ್ತಲ್ಲ, ಹೆಣ್ಣಿಗೆ ಬಂದೇ ಬಿಟ್ಟಿರುತ್ತದು. ಆಕೆ ಸ್ನೇಹಿತರನ್ನು ಕೂಡ ಮಕ್ಕಳಂತೆ ನೋಡ್ತಾಳೆ, ಜೊತೆಯಲ್ಲಿ ಹುಟ್ಟಿದವ್ರನ್ನು ಕೂಡ ಮಕ್ಕಳಂತೆ ನೋಡ್ತಾಳೆ. ಆಕೆಯಲ್ಲಿರುವಂತಹ ಒಂದಷ್ಟು ನಿಷ್ಕಲ್ಮಶ ಪ್ರೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ತಾಯಿಯರ ವಿಶೇಷ ದಿನ ಇವತ್ತು. ಪ್ರತಿದಿನವೂ ಹೆಣ್ಣು ಮಕ್ಕಳಿಗೆ ವಿಶೇಷನೇ, ಆದರೆ ಯಾವುದಾದ್ರೂ ಒಂದು ಆಚರಣೆಯನ್ನ ಒಂದು ದಿನ ಪರ್ಟಿಕ್ಯುಲರ್ ಆಗಿ ನೆನೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಈ ದಿನವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ದಿನದಲ್ಲಿ ನಾವು ಇಬ್ಬರು ಮಹಿಳೆಯರ ಜೊತೆ ಇದ್ದೀವಿ, ಅದು ಕೂಡ ವಿಶೇಷ ತಾಯಿಯಂದಿರು, ಜೊತೆಗೆ ಸಾಧನೆ ಮಾಡಿರುವಂತಹ ವಿಶೇಷ ತಾಯಿಯರು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲನೇದಾಗಿ ನಾನು ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ. ಡಾಕ್ಟರ್ ರಜನಿ ಅವರು ನಮ್ಮ ಜೊತೆ ಇದ್ದಾರೆ, ಮಕ್ಕಳ ತಜ್ಞರು, ಲೇಖಕರು, ಹಾಗೆ ಪ್ರಥಮ ಮಹಿಳಾ DHO ಕೂಡ ಆಗಿದ್ರು. ಸೊ ಪ್ರಥಮ ಅನ್ನುವಂಥ ವರ್ಡ್ಗೆ, ಪ್ರಥಮ ಮಹಿಳಾ ಅನ್ನುವಂಥ ವರ್ಡ್ಗೆ ಮತ್ತೊಂದಷ್ಟು ಬೆಲೆ ತಂದುಕೊಟ್ಟವರು ಡಾಕ್ಟರ್ ರಜನಿ ಅವರು. ಸೊ ಅವ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಕಾರ್ಯಕ್ರಮದ ಉದ್ದಕ್ಕೂ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸೊ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಇದ್ದಾರೆ, ಸುನೀತಾ ನಟರಾಜ್ ಅವರು, ಸಮಾಜ ಸೇವಕರು. ಸೊ ಹೆಣ್ಣು ಅಂದಿದ ತಕ್ಷಣ ಕೇವಲ ಮನೆಗೆ ಮಾತ್ರ ಸೀಮಿತ, ಮನೆ ಕೆಲಸ ಮಾಡಿದ್ರೆ ಸಾಕು, ಗಂಡ ಮಕ್ಕಳನ್ನ ನೋಡ್ಕೊಂಡ್ರೆ ಸಾಕು ಅನ್ನುವಂಥ ಕಾಲದಲ್ಲೇನೆ, ಇಲ್ಲ ಸಮಾಜವು ಕೂಡ ನಮ್ಮ ಹೊಣೆ, ಸಮಾಜಕ್ಕೆ ನಮ್ಮ ಕೊಡುಗೆ ಇಂಪಾರ್ಟೆಂಟ್ ಇದೆ ಅಂತ ಪ್ರೂವ್ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಸುನೀತಾ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ನಮಸ್ತೆ. ಇನ್ನು ಡಾಕ್ಟರ್ ರಜನಿ ಮೇಡಮ್ನ ನಾನು ಮೊದಲನೇದಾಗಿ ಮಾತನಾಡಿಸ್ತೀನಿ, ಯಾಕಂತಂದ್ರೆ ಮಕ್ಕಳ ತಜ್ಞರು. ಸೊ ಇವತ್ತು ನಾವು ವಿಶೇಷವಾಗಿ ಮಾತನಾಡ್ತಾ ಇರೋದು ತಾಯಿ ಮತ್ತು ಮಗುವಿನ ಸಂಬಂಧ, ಯಾಕೆಂದ್ರೆ ತಾಯಂದಿರ ದಿನ. ಹಾಗಾಗಿ ಮಕ್ಕಳ ತಜ್ಞರಾಗಿರೋದ್ರಿಂದ ಅವ್ರ ಹತ್ರ ಮೊದಲನೇ ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ. ಮೇಡಮ್, ಮಕ್ಕಳ ತಜ್ಞರು ಅಂತಂದ್ರೆ ಮಕ್ಕಳ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಿರ್ತೀರಾ. ಸೊ ಡಾಕ್ಟರ್ ಅಂತ ಬಂದಿದ ತಕ್ಷಣ ಪೇಷಂಟ್ಸ್ ಎಲ್ಲರೂ ಕೂಡ ಒಂದ್ ರೀತಿ ಮಕ್ಕಳಂತಾನೆ ನಾವು ಹೇಳ್ಬೋದು. ನಿಮ್ಮ ಒಂದು ಅನುಭವ ಮತ್ತು ವೃತ್ತಿಯಾಗಿ ನೀವು ಡಾಕ್ಟರ್ ಆಗಬೇಕು ಅನ್ಸಿದ್ದು ಹೇಗೆ ಮೇಡಮ್, ಆ ದಿನಗಳನ್ನು ಹಂಚ್ಕೊಳ್ಬೋದಾ? ಇವತ್ತು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಡಾಕ್ಟರ್ ಆಗಿ ಯಾಕೆ ಆಗಬೇಕು ಅಂತ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಒಂದು ಸ್ಟೋರಿ ಇದೆ. ನಾನು ನಂದೆರಿಗೆ, ನಮ್ಮಮ್ಮಂಗೆ ಎರಿಗೆ ಆಗಿರೋದು ನಾನು ಹಳ್ಳಿಲಿ. ಹಳ್ಳಿಲಿ ಎರಿಗೆ ಆದಾಗ ಏನಾಯ್ತಂತೆ ಅಂದರೆ, ನನಗೊಬ್ಬ ಸೋದರ ಮಾವ ಇದ್ದಾನೆ. ಹುಟ್ಟಿದ ತಕ್ಷಣ ನಾನು ಹುಟ್ಟಿರೋದೇ ಗೌರಿ ಹಬ್ಬದ ದಿನ. ಹುಟ್ಟಿದ ತಕ್ಷಣ ಏನು ಮಾಡಿದ್ರಂತೆ, ನಮ್ಮ ಮಾವಂಗೆ, ನಮ್ಮ ತಾತ ಸ್ನಾನ ಮಾಡ್ತಿದ್ದವ್ರು ಅಂದ್ರಂತೆ, ಓ ಅವನಿಗೆ ಆಯ್ತಾಳ ಬಿಡು, ಅಂದ್ರೆ ಏಜ್ ಸರಿ ಹೋಗುತ್ತೆ ಬಿಡು ಅಂತ. ನಮ್ಮಮ್ಮ ಇನ್ನ ಸತ್ತೆ ಅಂತೀವಿ ನೋಡಿ, ಎರಿಗೆ ಆದ್ಮೇಲೆ ಮಾಸು ಅದಿನ್ನೂ ಬಿದ್ದೇ ಇರ್ಲಿಲ್ವಂತೆ ಹಳ್ಳಿಲಿ ಎರಿಗೆ ಆದಾಗ. ನಾನ್ ಮಾತ್ರ ಅವನಿಗೆ ಕೊಡಲ್ಲ, ನನ್ನ ಮಗಳು ಡಾಕ್ಟರ್ ಮಾಡಿಸ್ತೀನಿ ಅಂದ್ರೆ ಹಂಗ ಅಂದ್ಮೇಲೆ ಸತ್ತೆ ಬಿದ್ದಿರೋದು. ಅದು ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ. ಅಂದ್ರೆ ನನ್ನ ತಾಯಿ ಮನ್ಸು ಮಾಡಿದ್ಕೆ ನಾನು ಡಾಕ್ಟರ್ ಆದೆ. ಆ ಚಿಕ್ಕ ಹುಡುಗಿಯಿಂದ ಡಾಕ್ಟರ್ ಆಗೋ ಡಾಕ್ಟರ್ ಅದೇ ಬಂದ್ಬಿಟ್ಟಿತ್ತು. ಅಂದ್ರೆ ನನ್ನ ತಾಯಿಯ ಮಾಸು ಬೀಳುವ ಮುಂಚೆ ಅವಳು ಹೇಳಿದಾಳೆ, ಅದು ಮನೆ ಹೆರಿಗೆಯಲ್ಲಿ ಅಂದ್ರೆ ಆಕೆನ್ ಮೆಚ್ಚಬೇಕು ನಾವು. ನಿಜ, ಖಂಡಿತ ಖಂಡಿತ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ್ರೆ ನೀವೇ ಹೇಳ್ದಂಗೆ, ಅವ್ರನ್ನ ಒಳ್ಳೆ ಮನೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಸಾಕಪ್ಪ ಅಂತ. ಇಲ್ಲ, ಆಕಿ ಒಪ್ಲಿಲ್ಲ ಅಂತೆ, ಇಲ್ಲ ಇಲ್ಲ ನಾನು ಅವ್ ಡಾಕ್ಟರ್ ಮಾಡ್ತೀನಿ ಅಂದ್ರಂತೆ. ನಮ್ ತಾತ ಸಾಯ ತನಕ ಜ್ಞಾಪಿಸ್ಕೊತ ಇದ್ರು, ನಮ್ಮಮ್ಮ ಅಷ್ಟು ಹಠ ಮಾಡಿ ನನ್ನ ಕೊನೆಗೂ ಡಾಕ್ಟರ್ ಮಾಡಿದ್ಲು. ಸೊ ನೀವು ಆ ಮಾತು ಹೇಳಿದ್ಕೆ ನಾನೊಂದು ಮಾತು ಸೇರ್ಸೋಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ ಈಗ 1.5 ವರ್ಷ ಮೇಡಮ್, ಅವಳು ಅಷ್ಟೇ. ಏನಾಗ್ತೀಯಮ್ಮ ದೊಡ್ಡವಳಾದ್ಮೇಲೆ ಅಂದಿದ ತಕ್ಷಣ ಡಾಕ್ಟರ್ ಅಂತಾಳೆ. ಮತ್ತೆ ಯಾರಾದ್ರೂ ಆ್ಯಡ್ ಅಲ್ಲಿ ಡಾಕ್ಟರ್ ಗಳು ನೋಡಿದ್ರೆ ರೆಕಗ್ನೈಸ್ ಮಾಡ್ತಾಳೆ. ಸೊ ಅವಳ ತಲೆಯಲ್ಲೂ ಈಗಲೇ ರಿಜಿಸ್ಟರ್ ಆಗ್ಬಿಡುತ್ತೆ ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಅಂತ ಬಂದ್ಬಿಡುತ್ತೆ ಅದು. ಹೌದು. ಸೊ ಇನ್ನು ಓದುವ ದಿನಗಳಲ್ಲಿ ಅಥವಾ ಇವಾಗ ಅಮ್ಮಂಗೇನೋ ಆಸೆ ಇತ್ತು, ಬೇರೆ ಏನಾದ್ರೂ ಚಾಲೆಂಜಸ್ ಅಂತ ಬಂತ? ಮನೆಯವರೆಲ್ಲ ಸಪೋರ್ಟಿವ್ ಆಗಿದ್ದಾರೆ? ಆಕಿನೇ ಅಷ್ಟು ಬೇಗನೆ ನಿರ್ಧಾರ ತಗೊಂಡಿದ್ರಿಂದ ನನಗೆ ಮಧ್ಯದಲ್ಲಿ ಎಲ್ಲ ಒಂದ್ಸಲ, ಅವಾಗ ಕಂಪ್ಯೂಟರ್ ಸೈನ್ಸ್ ಹೊಸ ಸಬ್ಜೆಕ್ಟ್, ಅಮ್ಮ ನಾನು ಡೆಡ್ ಬಾಡಿ ಎಲ್ಲ ಕೊಯ್ಯಕ್ಕೆ ಅನಾಟಮಿ ಹೋಗಲ್ಲಮ್ಮ, ನಾನು ಮೈಸೂರು ಮೆಡಿಕಲ್ ಕಾಲೇಜು ನಾನು ಹೋಗಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ಓದ್ಬಿಡ್ತೀನಿ ಮಂಡ್ಯದಲ್ಲೇ ಅಂತ ಹೇಳಿದೆ. ಅದಕ್ಕೆ ಇನ್ನ ಒಂದು ತಿಂಗಳು ಇಂಜಿನಿಯರ್ಗ್ ಅಡ್ಮಿಷನ್ ಆಗಿತ್ತು. ಇಲ್ಲ ಇಲ್ಲ ನೀನು ಡಾಕ್ಟರ್ ಆಗಬೇಕು ನೀನು ಅನ್ಸು ಅಂದ್ರು, ಬಟ್ ನನಗೆ ಅದು ಒಪ್ಪಿಗೆ ಆಯಿತು. ಮತ್ತೆ ನನ್ನ ಕುಟುಂಬದಲ್ಲಿ ಡಾಕ್ಟರ್ ಓದೋಕ್ಕೆ ನನ್ನ ಅಣ್ಣ ಕೂಡ ನನಗೆ ಬಹಳ ಪ್ರೋತ್ಸಾಹ ಇತ್ತು. ಯಾ ನನಗೆ ಹಿನ್ನಡೆ ಅಂತಲೇ ಇರಲಿಲ್ಲ, ಕುಟುಂಬ ಪೂರ್ತಿಯಾಗಿ ಸಪೋರ್ಟ್ ಇತ್ತು. ಬಟ್ ನಾನೊಂದ್ಸಲ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಹೆಜ್ಜೆ ಇಟ್ಟ ಮೇಲೆ ಅದು ವೈದ್ಯಕೀಯ ವೃತ್ತಿ ಅದು ಒಂಥರ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ ರಕ್ತದಲ್ಲೇ. ಮೇಡಮ್ ಅವ್ರ ಕುಟುಂಬದಲ್ಲೂ ಬಹಳಷ್ಟು ಜನ ಡಾಕ್ಟರ್ ಇದ್ದಾರೆ. ಒಂದ್ಸಲ ಒಲವು ಬಂದ್ಬಿಟ್ಟ ಮೇಲೆ ವೈದ್ಯಕೀಯ ವೃತ್ತಿಗೆ ಅದು ಯಾರು ನಿಲ್ಸಕ್ಕಾಗಲ್ಲ.
ನೀಚ. ಸೊ ಇನ್ನು ಸುನಿತಾ ಮೇಡಮ್, ನಾನಾಗಲೇ ಹೇಳಿದೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡುವಾಗಲೇ, ಮನೆ ಆಯಿತು, ಮನೆಯಲ್ಲಿ ಗಂಡ ಮಕ್ಕಳು ಅಥವಾ ಸಂಬಂಧಿಕರು ಅತ್ತೆ ಮಾವ ಇಲ್ಲ ಮೈದ ಇದ್ರೆ ಆ ಥರದ ಭಾವನ್ನ ನಿಭಾಯಿಸ್ಕೊಂಡು ಹೋದ್ರೆ ಸಾಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಬಹುಶಃ ಈಗಲೂ 100% ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಪ್ರತ್ಯಕ್ಷವಾಗಿ. ಆದರೆ ಆವಾಗಲಿಂದನೂ ಸಮಾಜ ಸೇವೆಗೆ ಅಂತ ಶುರುವಾದ್ರಿ, ಮತ್ತು ನಿಮ್ಮ ಮತ್ತು ನಿಮ್ಮ ತಾಯಿಯ ಒಡನಾಟ ಅಲ್ಲಿಂದ ಮಾತನಾಡ್ಕೊಳ್ತಾ ಬಂದ್ರೆ ಬಹುಶಃ ನನಗೆ ಮನೆಯಲ್ಲಿ ಓದುವಾಗಲೇ ಮದುವೆ ಮಾಡಿದ್ದು ಸೆಕೆಂಡ್ ಪಿ ಯು ಇದ್ದಾಗಲೇ ಗಂಡ ಬಂತು ಜೊತೆಲಿ ಮದುವೆನೂ ಮಾಡಿಬಿಟ್ರು. ಬಟ್ ತಂದೆ ತಾಯಿ ನಮ್ಮ ಯಜಮಾನರು ಎಲ್ಲರೂ ಸಹ ನನಗೆ ಸಪೋರ್ಟ್ ಮಾಡಿದ್ರು. ಡಿಗ್ರಿ ಮುಗಿಸ್ಕೊಳ್ಳೋಕೆ ಒಂದು ಮಗು ಆದಮೇಲೆ ಇನ್ನೊಂದು ಮಗು ಆದಮೇಲೆ ಡಿಗ್ರಿ ಮುಗಿಸ್ತಾನೆ ಇದ್ದೆ ನಾನು ಕರೆಸ್ಪಾಂಡೆನ್ಸಲ್ಲಿ. ಆಮೇಲೆ ಎಮ್ ಎ ಇನ್ ಕರೆಸ್ಪಾಂಡೆನ್ಸ್ ಮೈಸೂರು ಯೂನಿವರ್ಸಿಟಿಲೂ ತಗೊಂಡೆ. ತುಂಬಾ ಸಪೋರ್ಟ್ ಇತ್ತು ಮನೆಯಲ್ಲಿ, ಗಂಡ ಅಪ್ಪ ಅಮ್ಮ ನನ್ನ ಮಕ್ಕಳನ್ನೆಲ್ಲ ನೋಡ್ಕೋತಾ ಇದ್ರು. ಆ ಟೈಮಲ್ಲಿ ಭಾಳ ಸಪೋರ್ಟಿವ್ ಆಗಿರೋದ್ರಿಂದನೇ ನಾನೊಂದು ಈ ಸಂಸ್ಥೆಗೆ ಬರೋಕ್ಕೆ, ಒಂದು ಸಮಾಜ ಸೇವೆಗೆ ಬರೋಕ್ಕೆ ಕಾರಣ ಆಯಿತು ಅಂತ ಅಂದ್ಕೋತೀನಿ. ನಮ್ಮ ತಂದೆ ಭಾಳ ಹಿಂದಿನ ದಿನದಲ್ಲೂ ನಾರ್ತ್ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ದವರು. ಅಲ್ಲಿ ಭಾಳ ಬಡತನ, ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಸಿಗ್ತಿರ್ಲಿಲ್ಲ. ಅವರಿಗೆ ಬೇರೆ ಊರಿಂದ ಬಂದಾಗ ಇಲ್ಲಿ ಎಜುಕೇಷನ್ ತಗೋಬೇಕು ಅಂತಂದರೆ ಅವರಿಗೆ ಊಟ ವಸತಿ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅಂಥ ಸಮಯದಲ್ಲೇ ನಮ್ಮ ತಂದೆ ಒಂದು ಹಾಸ್ಟೆಲ್ ಕಟ್ಟಿದ್ರು. ಬಹುಶಃ ರಕ್ತಗತವಾಗಿ ನನಗೆ ಅವರಿಂದನೇ ಅದು ಕೊಡುಗೆ ಆಗಿ ಬಂದಿರ್ಬೋದು. ಉಚಿತವಾಗಿ ನಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರೂ ಸಹ ಮನೆಗೆ ತಂದಾಕೋದಕ್ಕಿಂತ ಹಾಸ್ಟೆಲಿಗೆ ತಂದಾಕ್ತಿದ್ದಿದ್ದೇ ಹೆಚ್ಚಾಗಿತ್ತು ಆ ಟೈಮಲ್ಲಿ. ಅಂಥ ಸಿಚುಯೇಷನಲ್ಲಿ ನನಗೆ ಅದು ಮನೆಯಿಂದನೇ ಬೆಳೆದು ಬಂತು ಅನ್ಸ್ಕೋತೀನಿ ನಾನು ಸಮಾಜ ಸೇವೆ ಅನ್ನೋದು. ಆಮೇಲೆ ಅದೇ ಥರ ಗಂಡನೂ ಸಿಕ್ಕಿದ್ರು, ಯಾವುದೇ ಒಂದು ಅಡೆ ತಡೆ ಇಲ್ಲದೇನೆ ನಾನು ಯಾವುದೇ ಒಂದು ಕೆಲಸ ಮಾಡ್ತೀನಿ ಅಂದ್ರು ಇವಳು ಕರೆಕ್ಟ್ ಕೆಲಸ ಮಾಡ್ತಾಳೆ ಅನ್ನೋದು ಅವ್ರಿಗೆ ಪರಿಪೂರ್ಣವಾಗಿ ಇತ್ತು. ಆದ್ರಿಂದ ನನಗೆ ಆ ಸಪೋರ್ಟೇ ನಾನು ಇಲ್ಲಿವರೆಗೂ ಬೆಳೆಯೋಕೆ ಕಾರಣ ಆಯಿತು. ಇನ್ನು ಮುಂದೆನೂ ಸಹ ನನ್ನ ಜೀವ ಇರೋ ತನಕನೂ ನಾನು ಸಮಾಜ ಸೇವಕಳೇ ಆಗಿರಬೇಕು ಅಂತ ಆಸೆ ಪಡ್ತೀನಿ. ಇದರಲ್ಲಿ ಯಾವುದೇ ಒಂದು ಹಾನರಬಲ್ ಜಾಬ್ ಆಗಿ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ಇನ್ಕಮ್ ಇರಲ್ಲ, ಏನಿರಲ್ಲ. ಇನ್ನು ನನ್ನ ಕೈಯಿಂದ ನಾನು ಖರ್ಚು ಮಾಡಿ ಕೆಲವು ಬಡತನದಲ್ಲಿ ಇರೋವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ, ಅಂಥ ಕೆಲಸ ಎಲ್ಲ ಮಾಡ್ತಿದ್ದೀನಿ. ವಸತಿಗೆ ಏನಾದ್ರು ತೊಂದರೆ ಆಯಿತು ಅಂತ ಬಂದಾಗಲೂ ಸಹ ಅವ್ರನ್ನ ನಾನು ಕಾಪಾಡೋ ದೃಷ್ಟಿಯಿಂದ ಇಂಥ ಕೆಲಸಕ್ಕೆ ನನಗೆ ಯಾವಾಗಲೂ ಹೆಮ್ಮೆ ಇದೆ. ನಾನೊಂದು ಇದು ಈ ಫೀಲ್ಡಲ್ಲಿ ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಇನ್ನು ನಿಮ್ಮ ತಾಯಿ ಹೇಳ್ಕೊಡ್ತಿದ್ದಂತಹ ಪಾಠಗಳು ಅಂತಂದ್ರೆ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಗುರು ಅಂತೀವಿ. ಸೊ ಅಂದ್ರೆ ಅವ್ರು ಟೆಕ್ಸ್ಟಲ್ಲಿ ಇರೋದನ್ನ ಹೇಳ್ಕೊಡದೇ ಇದ್ರು ಬದುಕಕ್ಕೆ ಬೇಕಾಗಿರೋದು ಖಂಡಿತ ಖಂಡಿತ. ಸೊ ಆ ತರದ ಒಂದಷ್ಟು ಕೆಲವು ಗುಣಗಳು ತಾಯಿಯಿಂದ ಇನ್ಸ್ಪೈರ್ ಆಗಿರೋದು ಅಂತ ಹಂಚಿಕೊಂಡೆ. ಅಮ್ಮ ಬರೀ 9ನೇ ಕ್ಲಾಸ್ ಓದಿದ್ದಷ್ಟೇನೆ ನಮ್ಮನ್ನ, ನಾವು 4 ಜನ ಹೆಣ್ಮಕ್ಳು ನನ್ನ ತಾಯಿಗೆ. ಆಗಿನ ಕಾಲದಲ್ಲೇನೆ ನನ್ನ ತಾಯಿ ಪ್ರತಿಯೊಂದು ಮಕ್ಕಳನ್ನು ಅಷ್ಟು ಜವಾಬ್ದಾರಿ ಕೆಲಸ, ಅದ್ರ ಜೊತೆಗೆ ನನ್ನ ತಾಯಿಗೆ ಒಟ್ಟು ಕುಟುಂಬದಲ್ಲಿ ಬೇರೆ ಇದ್ದಿದ್ದು ಜನ ಎಲ್ಲರನ್ನು ಕೂಡಿಸ್ಕೊಂಡು ತನ್ನ ಕೆಲಸ ಎಲ್ಲ ಮುಗಿಸಿ ನಮಗೆ ಆಗ ಸ್ಲೇಟು ಬಳಪ ಬರವಣಿಗೆಗೆ ಅದೆಲ್ಲ ಇರ್ತಿರ್ಲಿಲ್ಲ. ಅಂತ ಸಮಯದಲ್ಲೇ ನನ್ನ ತಾಯಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡೋರು. ನಾನೀಗ ನಾನು ಈ ಸ್ಟೇಜಿಗೆ ಬರಬೇಕಾದ್ರೂ ಅಷ್ಟೇ ಮೇಡಮ್ ಗೊತ್ತು ನನಗೆ, ಮದುವೆ ಆದ ಒಂದು 3 ಇಯರ್ಸ್ಗೆನೆ ನಾನು ಕಾಯಿಲೆ ಬಿದ್ದುಬಿಟ್ಟೆ. ಮೆನಂಜೈಟಿಸ್ ಇನ್ ಬ್ರೈನ್ ಅಂತ ಆಗುತ್ತೆ, ಅದು ಬದುಕುಳಿಯೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ತಾಯಿ ನನ್ನೂ ಸಾಕಿ ತುತ್ತನ್ನು ತಿನ್ನಿಸೋದ್ರ ಜೊತೆಗೆ ನನ್ನ ಮಕ್ಕಳನ್ನೂ ಸಾಕಿದ್ರು. ಅದನ್ನು ನಾವು ಎಲ್ಲೂ ನಾನು ಇವತ್ತು ಅನ್ಕೋತೀನಿ ನಾನು ಬದುಕಿದ್ದೇ ಅವರಿಂದ ಅಂತ ಅನ್ಕೋತೀನಿ. ಬಹಳ ಒಂದು ಪೆಟ್ಟು ಕೊಟ್ರು ಸಹ ಆ ಕಲಿಕೆ ಇವತ್ತುವರೆಗೂ ನಾನು ನಮ್ಮನ್ನ ಕಾಪಾಡ್ತಾ ಇದೆ. ಬಹಳ ಚೆನ್ನಾಗಿ ಸಾಕಿದಾರೆ ನನ್ನ ತಾಯಿ, ಯಾರಿಗೂ ಭೇದ ಭಾವ ಮಾಡಿಲ್ಲ. ಎಲ್ಲ 4 ಮಕ್ಕಳನ್ನು ತನ್ನ ಎಷ್ಟು ಚೆನ್ನಾಗಿ ಸಾಕಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಜೊತೆಗೆ ನಮ್ಮ ಭಾವನ ಮಕ್ಕಳಿದ್ರು, ಅವರು ತಂದೆ ತಾಯಿನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ಬಿಟ್ರು. ಅಂತ ಸಮಯದಲ್ಲಿ ನಾವು 4 ಜನ, ಅವ್ರು 3 ಜನ ಹೆಣ್ಮಕ್ಳು, ಒಂದು ಗಂಡು ಮಗು, 8 ಜನ ನಾವು. ಎಷ್ಟು ಚೆನ್ನಾಗಿ ಸಾಕಿದ್ರು ಅಂದ್ರೆ ನಮ್ಗೆ ಖುಷಿ ಅನ್ಸುತ್ತೆ, ಎಲ್ಲ ಒಟ್ಟು ಕುಟುಂಬದಲ್ಲಿ ಚೆನ್ನಾಗಿ ಬೆಳೆದ್ವಿ ನಾವೆಲ್ಲ. ಎಸ್. ಇನ್ನು ರಜನಿ ಮ್ಯಾಮ್, ನಿಮ್ಮ ಹತ್ರ ಮಾತಾಡೋದಾದ್ರೆ ಇವಾಗಲೇ ಮೊದಲನೇ ಮಾತೇ ಹೇಳ್ಬಿಟ್ರಿ, ಅಮ್ಮನ ಬ್ರೇವ್ನೆಸ್ ನನಗೆ ಕಾಣಿಸ್ತು. ಸೊ ಬೇರೆ ಇನ್ಸ್ಪಿರೇಷನ್ಸು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಆಮೇಲೆ ಮಕ್ಕಳಾಗಿದ್ದಾಗ ನಾವು ಅವ್ರು ಹೇಳೋದಕ್ಕಿಂತ ಏನ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಜಾಸ್ತಿ. ಸೊ ಆ ತರ ನಿಮಗೆ ಇನ್ಸ್ಪೈರ್? ಆ ತರ ತುಂಬಾ ಜ್ಞಾಪಕ ಇದೆ ನನಗೆ. ನನಗೆ ಒಬ್ಬ ಅಣ್ಣ ಒಬ್ಬ ತಮ್ಮ, ನಾನು ನನಗೆ ಒಂದೇ ಕೆಲಸ ಕೊಡ್ತಿದ್ರು ಅಮ್ಮ. ಏನಂದ್ರೆ ಊಟ 3 ಜನನ ಒಟ್ಟಿಗೆ ಊಟ, ಆ ತಟ್ಟೆ ಎತ್ಕೊಂಡೋಗಿ ಬೆಳಗ ಕಡೆ ಇಳ್ಬೇಕು ಹೊಳೆಯ ಕಡೆ. ನಾನು ಅದು ಎತ್ತಿಕ್ಬೇಕಲ್ಲ ಅಂತ ಏನ್ ಮಾಡ್ತಾರೆ, ನಂಗೆ ಊಟ ಬೇಡ ಅಂತ ಮಲ್ತೀನಿ. ಕೊನೆಗೆ ನಮ್ಮಪ್ಪ ಹೇಳ್ತೀರಿ, ನೀನ್ ತಟ್ಟೆ ಎತ್ತಿಕ್ಕು ಅಂತ ಹೇಳ್ತಿ ಅವಳಿಗೆ, ಅವ್ರಿಬ್ರಿಗೆ ಹೇಳಿ ಅದಕ್ಕೆ ಅವಳು ಊಟ ಬೇಡ ನಿನ್ಮೇಲೆ ಹೇಳ್ಬೇಡ ಅವಳಿಗೆ ಅಂದ್ರು.
ಅಂದ್ರೆ ಈಕ್ವಲ್ ಈಕ್ವಲ್ ಆಗಿರ್ಲಿ. ನೀವು ಪಠ್ಯಪುಸ್ತಕದಲ್ಲಿ ಗಂಡು ಹೆಣ್ಣಿಗೆ ಭೇದ ಭಾವ ಮಾಡ್ತಾ ಇರೋದಕ್ಕೆ ಎಷ್ಟೊಂದ್ಸಲ ವಿರೋಧ ವ್ಯಕ್ತಪಡಿಸಿ ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ, ಅಂದ್ರೆ ಜೆಂಡರ್ ಬಯಾಸ್ಡ್ ಪಾಠಗಳು ಬರಬಾರ್ದು ಅಂತ. ಆ ತಟ್ಟೆ ಎತ್ತಿಕ್ಕೆ ಒಂದು ನನಗೆ ಮಾತ್ರ ಹೇಳ್ತಾರೆ ಅಂತ ನನ್ಗೆ ಊಟ ಬೇಡ ಅಂತ ಮಲಗ್ತಾ ಇದ್ದೆ. ಕೊನೆಗೆ ಏನಾಗ್ತಾ ಇತ್ತು ಅಂದ್ರೆ ಅಂದ್ರೆ ನನಗೆ ತಟ್ಟೆ ಎತ್ತಿ ಆ ಸಿಂಕ್ಗೆ ಹಾಕುವ ಕೆಲಸವನ್ನು ಕೂಡದಲ್ಲಿ ಗಂಡು ಮಕ್ಕಳು ಸಮಾಧಾನವಾಗಿ ಸಮವಾಗಿ ನೋಡಿದ್ರು ಅಮ್ಮ ಅಪ್ಪ ನನ್ನ. ಅದಕ್ಕಿಂತ ಹೆಚ್ಚಾಗಿ ಏನಾಯ್ತಿತ್ತು ಅಂದ್ರೆ ಆಕಿ ಹಾಬಿಗೆ ಟೈಲರಿಂಗ್ ಎಲ್ಲ ಕಲ್ತ್ಕೊಂಡಿದ್ರು, ಅದು ಎಂಬ್ರಾಯ್ಡ್ರಿ ಎಲ್ಲ. ಯಾವ ತರ ಫ್ರಾಕ್ ಆಗ್ತಾ ಇದ್ದು ಅಂದ್ರೆ ನಾನ್ ಕಾನ್ವೆಂಟ್ಗೆ ಹೋದ್ರೆ ನನ್ನ ಫ್ರಾಕ್ ನೋಡಕ್ ಇಡೀ ಕಾನ್ವೆಂಟ್ ಕಾಯ್ತಿತ್ತು. ಆಯ್ತಾ, ಅದೇ ನಮ್ಮ ತಂದೆ ನಾನು ನನಗೆ ಕೂದ್ಲು ಕೆಂಚು ಕೂದ್ಲು ಬಾಚಿಬಿಟ್ಟು ಅದು ಡಿಸೈನ್ ಡಿಸೈನ್ ಸ್ಟಿಕರ್ ಇಡ್ತಾ ಇದ್ರು. ಆ ಡಿಸೈನ್ ಸ್ಟಿಕರ್ ನನ್ಗೆ ಈಗಲೂ ಅದಕ್ಕೆ ಒಲವು. ತಂದೆ ಅಂದ್ರೆ ಒಬ್ಬ ತಂದೆ ತಾಯಿ ಮನ್ಸು ಮಾಡಿದ್ರೆ ಮಗಳನ್ನಾಗ್ಲಿ ಮಗನಾಗ್ಲಿ ಯಾವ ತರ ಕಲೆ ಕಡೆಗೆ ಆಸಕ್ತಿ ವಿದ್ಯೆ ಕಡೆಗೆ ಆಸಕ್ತಿ ಕೊಡ್ಬೋದು ಅಂತ ಅನ್ಸ್ತದೆ. ಅಷ್ಟ ಅದು ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆ, ನಾ ಸ್ಟಿಕರ್ ನೋಡಕ್ ಇಡೀ ಕಾನ್ವೆಂಟ್ ಕಾಯ್ತಿದ್ವಿ ಆ ತರ. ಹಂಗೆ ಅದು ಆ ತರ ಮಾಡ್ತಾ ಇದ್ರು. ಮತ್ತೆ ನಮ್ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅವಾಗಿನ ಕಾಲದ 9ನೇ ಕ್ಲಾಸು, ಕಾನ್ವೆಂಟ್ ಎಜುಕೇಟೆಡ್. ನಾವು ಸಾಯಂಕಾಲ ಹೋದ್ರೆ ಅವ್ರೇನ್ ಮಾಡ್ತಾ ಇದ್ರು ಗೊತ್ತಾ, ರೀಡರ್ಸ್ ಡೈಜೆಸ್ಟ್ ಓದ್ತಾ ಇದ್ರು. ಆ ಕಾಲಕ್ಕೆ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಆಕ್ಸ್ಫರ್ಡ್ ಡಿಕ್ಷನರಿ ತಂದ್ಕೊಟ್ಟಿದ್ರು ಚಿಕ್ಕ ನಮ್ಮ ತಂದೆ ಅವ್ರಿಗೆ, ಅದನ್ನ ನೋಡ್ಕೊಂಡು ಅವ್ರು ಅರ್ಥ ತಿಳ್ಕೊತಾ ಇದ್ರು. ಸಂಜೆ ವಿವಿಧ ಭಾರತಿ ಬರ್ತಾ ಇತ್ತು ಆಕಾಶವಾಣಿಲಿ, 7:30 ಸೈಲೆಂಟ್ ಎಲ್ಲರೂ ಆ ವಿವಿಧ ಭಾರತಿ ಕೇಳಿಸ್ಕೋಬೇಕಂತ ಟಿವಿ ಇಲ್ಲಲ್ಲ. ನಾವು ವಿವಿಧ ಭಾರತಿ ಮೂಲಕನೇ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ಅವ್ರಿಗೆ ಯಾವ ತರ ಮಕ್ಕಳನ್ನ ನಾಲೆಜ್ ಕೊಡ್ಬೇಕು, ಕಲೆ ಬಗ್ಗೆ ಅಭಿವೃದ್ಧಿ. ಅವರೇ ಅವ್ರದ್ದು ಫ್ಯಾಬ್ರಿಕ್ ಪೇಂಟಿಂಗ್, ನಾನು ಈಗಲೂ ಕೂಡ ಅಮ್ಮ ಮಾಡ್ತಿದ್ದ ಫ್ಯಾಬ್ರಿಕ್ ಪೇಂಟಿಂಗ್ ನನಗೆ ಈಗ ಆಬಿಯಾಗಿ ಉಳ್ಕೊಂಡಿದೆ. ಆ ತರ ಆಕೆ ಯಾವತ್ತು ಒಂದು ಗಳಿಗೆ ಸುಮ್ಮನೆ ಕೂತವರಲ್ಲ, ಸಮಾನವಾಗಿ ಬೆಳೆಸಿದ್ರು. ಒಂದು ದಿನಾನು ಹೆಣ್ಮಗು ಗಂಡ್ಮಗು ಅಂತ ಕೊಟ್ಟ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ತಾಯಿ ಸಾಯ ತನಕನು ಹೇಳ್ತಾ ಇದ್ರು, ಈಗ ನಮ್ಗೆ ಜ್ವರಗಳು ಬಂದ್ರೆ ಹುಷಾರು ತಪ್ಪಿದ್ರೆ ಪುತ್ತಕ್ಕಂತ ಬಿದ್ಕೊಂಡ್ಬಿಡ್ತೀವಿ, ಕರೆಕ್ಟ್ ಅಲ್ಲ? ಆ ಕಾಲದಲ್ಲಿ ನಮ್ಮ ತಾಯಿಯವ್ರಿಗೂ ವೈರಲ್ ಫೀವರ್ಗಳು ಬರೋವು, ಕರೆಕ್ಟ್ ಅಲ್ಲ? ಆಕೆ ಒಂದ್ ದಿವಸನು ಅಂಗಡಿ ತಿಂಡಿ ತರಿಸ್ಕೊಟ್ಟಿಲ್ಲ, ಬ್ರೆಡ್ ಹಾಲು ತಂದ್ಕೊಳ್ಳ. ನಮ್ಗೆ ಈಕೆ ರೀಸೆಂಟ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಸತ್ರು, ಡಯಾಲಿಸಿಸ್ ಸತ್ರು. ನಾನು ಅವ್ರದ್ದು 2.5 ವರ್ಷ ಬೆಡ್ ಡೌನ್ ಪೇಷಂಟ್ ನೋಡ್ಕೊಂಡೆ. ಅವ್ರು ಒಂದ್ ದಿವಸನಾದ್ರೂ ನಿಮ್ಗೆ ನಾನು ಅಂಗಡಿ ಬ್ರೆಡ್ ತರ್ಸ್ಕೊಟ್ಟಿದ್ದೀನಿ ಹಂಗ್ ನೋಡ್ಕೊಂಡಿದ್ದೀನಿ ಅನ್ನೋರು. ಅವಾಗ ಆ ಮಾತಲ್ಲಿರೋ ಅರ್ಥ ಇವಾಗ ಗೊತ್ತಾಗುತ್ತೆ. ಕಾಯಿಲೆ ಬಿದ್ದಿದ್ರು ತಾಯಿ ಮಕ್ಳಿಗೆ ಎದ್ದು ಹೆಂಗೋ ಏನೋ ಮಾಡಿಬಿಟ್ಟು ಮತ್ತೆ ತನ್ನ ಕೆಲಸ ಹುಷಾರಿಲ್ಲದಿದ್ರೆ ಮುಂದುವರ್ಸೋಳು. ಅಂದ್ರೆ ತಾಯಿ ಈಗಲೂ ಕೊರೋನಾದಲ್ಲಿ ಇವತ್ತೊಂದು ಕವನ ಬರೆದಿದ್ದೀನಿ, ಕೊರೋನಾ ಆಗಿದೆ ಇಡೀ ಕುಟುಂಬಕ್ಕೆ, ಫ್ಯಾಮಿಲಿಲಿ ಗಂಡ ಹೆಂಡತಿ ದೊಡ್ಡ ಮಗ ಮಗಳು, ಮಗಳು ತುಂಬ ಡೆಲಿಕೇಟ್. ಆ ತಾಯಿ ಏನ್ ಹೇಳ್ತಾಳು ಗೊತ್ತಾ, ಅವಳಿಗೋಸ್ಕರ ನಾನು ಅಡ್ಮಿಟ್ ಆಗಲ್ಲ. ಆಕೆ ಚೆನ್ನಾಗಿದ್ದಾಳೆ, ಎಸಿಂಪ್ಟಮ್ಯಾಟಿಕ್ ಅಂತೀವಲ್ಲ ಆ ಥರ ಇದ್ದಾಳೆ ಕೋವಿಡ್. ಮೇಡಮ್ ನಾನು ಅವಳು ಬಿಟ್ಟು ಬರೋಕ್ಕಾಗಲ್ಲ, ಇಬ್ಬರೂ ಮನೆಯಲ್ಲೇ ವಾಸ ಮಾಡಿ, ಅವಳು ಡೆಲಿಕೇಟ್. ಅವಳಿಗೆ ತನ್ನ ಬಗ್ಗೆ ಕಾಳಜಿ ಇಲ್ಲ, ಮಗಳ ಬಗ್ಗೆ ಕಾಳಜಿ. ಇನ್ನೊಂದಷ್ಟನ ಬಂದು ಕೇಳ್ತಾರೆ, ಮೇಡಮ್ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರೆ ನನ್ಗೇನಾಗ್ತದೆ ಅಂತ ಕೇಳಲ್ಲ, ಮಗುಗೇನಾರು ಆಗುತ್ತೆ. ಹುಟ್ಟೋ ಮಗುಗೇನೆ ತಾಯಿ ತಾಯಿ ಆಗಿರ್ತಾಳೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಎಸ್ಪೆಷಲಿ ಹೆಣ್ಮಗಳು ಹುಟ್ಟುವಾಗ್ಲೇ ತಾಯಿ ಅವಳು ಅಂತ. ಹುಟ್ಟಾಗ್ಲೇ ಗೊಂಬೆಗೆ ಪ್ರೀತಿ ಮಾಡ್ತಾಳೆ, ಗೊಂಬೆ ಗುಂಡಿಸ್ತಾಳೆ. ಗಂಡಸರು ಹುಟ್ಟ ದೊಡ್ಡವರಾದ್ರೂ ಅವ್ರ ಮಗು ಅವ್ರಿಗೇನೋಚೂರ್ ಅಂತ ಒಂದು ಇಂಗ್ಲಿಷ್ ಗಾದೆ. ಮಗು ಹೆಣ್ಮಗ್ಳು ಹುಟ್ಟಾಗ್ಲೇ ತಾಯಿ ಆಗಿರ್ತಾಳಂತೆ, ಅದು ಜೆನೆಟಿಕ್ಸ್ ಅಲ್ಲೇ ಬಂದಿದ್ಯಾ? ಅದೇನಾಗಿದೆ ಗೊತ್ತಿಲ್ಲ, ನಾವು ಡಾಕ್ಟರ್ ಆಗೋದನ್ನ ಅನುಭವಿಸಿದೀವಿ. ಒಂದ್ 8 ವರ್ಷದ ಹುಡುಗಿ ಬಂದ್ಬಿಟ್ಟು ಇನ್ನೊಂದ್ ಹುಡುಗಿ ಕರ್ಕೊಬಂದು ಇದಕ್ಕೂ ಜ್ವರ, ಇದ್ ನನ್ ತಂಗಿ ಅಂತ ಕೇಳ್ತಾರೆ ಅಲ್ವಾ. ಮೇಡಮ್ ಇದನ್ನು ನೋಡಿ ಅಂತಾರೆ ಗವರ್ಮೆಂಟ್ ಆಸ್ಪತ್ರೆ ಕ್ಯೂ ನಿಂತ್ಕೊಂಡು. ಅವಾಗ ಅನ್ಸತ್ತೆ ಹೆಣ್ಮಗ್ಳು ಅವಳು ಪ್ರಪಂಚದ ತಾಯಿ. ಆ ಮನೆ ಒಂದಕ್ಕೆ ಅಲ್ಲ, ಒಂದೊಂದ್ಸಲ ಆಶ್ಚರ್ಯ ಆಗಂತ ಘಟನೆಗಳು ನಡೀತವೆ ಸರ್ ನಮ್ಮ ಸೇವೆಗಳಲ್ಲಿ. ಖಂಡಿತ ಮೇಡಮ್. ಸೊ ಇನ್ನು ಸುನಿತಾ ಮೇಡಮ್, ನೀವು ಸಮಾಜ ಸೇವೆ ಅಂತ ಮಾಡುವಾಗ ಆಬ್ವಿಯಸ್ಲಿ ಹೆಣ್ಣು ಮಕ್ಕಳ ಕಷ್ಟ ನಷ್ಟ ನೋವುಗಳನ್ನೆಲ್ಲ ತುಂಬಾ ಹತ್ತಿರದಿಂದ ನೋಡಿರ್ತೀರ. ಆ ಥರದ್ದು ಯಾವ್ದಾದ್ರು ಘಟನೆಗಳನ್ನ ನೆನೆಸ್ಕೊಳ್ಬಹುದಾ? ಅಂತಂದ್ರೆ ತಾಯಿ ಆಗಿರ್ಬೋದು ಅಥವಾ ಹೆಣ್ಣು ನೊಂದಿರುವಂತಹ ಹೆಣ್ಣಿಗೆ ಏನಾದ್ರೂ ಒಂದಷ್ಟು ಸಂತೈಸುವಂತಹ ಪ್ರಯತ್ನಗಳು ನಡೆದಿರುತ್ತಲ್ಲ, ಮತ್ತು ಆ ನಂತರದಲ್ಲಿ ಅವರು ತಮ್ಮ ಬದುಕನ್ನ ಕಟ್ಕೊಳ್ತಾರೆ, ಏನಾದ್ರೂ ಒಂದು ಕೆಟ್ಟ ಘಟನೆಗಳು ನಡೆದಿರುತ್ತೆ, ಅದನ್ನೆಲ್ಲ ಮರೆತು ಅದನ್ನ ಮೀರಿ ಮತ್ತೆ ಮುಂದಕ್ಕೆ ಜೀವನ ಇದೆ ಅನ್ನೋದನ್ನ ಅರ್ಥೈಸುವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ. ಸೊ ಅದನ್ನೇನಾದ್ರೂ ಶೇರ್ ಮಾಡ್ಕೊಳ್ಬೋದಾ? ಮೊದಲನೇದಾಗಿ ನಾನು ಇದು ಹೆಣ್ಮಕ್ಳನ್ನ ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿ ನಾ ಏನ್ ಮಾಡಿದೆ, ಒಂದು ಎಲ್ಲ ನಮ್ಮ ಹಿರಿಯರೆಲ್ಲ ಕೂತ್ಕೊಂಡು ಒಂದು ಪತ್ತಿನ ಸಹಕಾರ ಸಂಘ ಯಾಕೆ ಓಪನ್ ಮಾಡಬಾರ್ದು ಅಂತೇಳಿ. ಯಾವಾಗ ಹೆಣ್ಮಕ್ಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೋ ಅವಾಗ ಖಂಡಿತ ಅವರು ತಮ್ಮ
ಮನೆ ಆಯ್ತು ನಿಭಾಯಿಸ್ಕೊಳ್ಳೋ ಅಂತ ಶಕ್ತಿ ತಾನಾಗೆ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಹಂಗಾಗಿ ನಾವೇನ್ ಮಾಡಿದ್ವಿ, ನಾವೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಪತ್ತಿನ ಸಹಕಾರ ಸಂಘ ಕಟ್ಟಕ್ಕೆ ಎಲ್ಲ ಮಾಡಿದ್ವಿ. ಎಲ್ಲ ನನಗೆ ಅವಾಗ ಅನ್ಸಕ್ ಶುರುವಾಯ್ತು, ಹೆಣ್ಮಕ್ಳು ನೋಡ್ತಾ ಇದ್ದೆ, ಕೆಲವ್ರು ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಕೇವಲ ಒಂದು 25,000 ಇರ್ಬೋದು, 10,000 ಇರ್ಬೋದು, ಈ ತರ ದುಡ್ಡುಗಳನ್ನ ಸಾಲ ತಗೊಳಕ್ ಬರುವಾಗ ಅನಿಸ್ತಿತ್ತು ನನಗೆ, ಏನಪ್ಪ ಇವರು ಇಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ. ಏನ್ ಮಾಡ್ತೀಯಮ್ಮ ಈ ತರದ, ಬರೀ 10,000 ಏನಾಗುತ್ತೆ ನಿನಗೆ ಅಂತ ಅಂದಾಗ ಆಕೆ ಹೇಳಿದ್ಲು, ಸುಣ್ಣದ ಡಬ್ಬಿ ಮಾಡ್ತೀವಿ ಮೇಡಮ್ ನಾವು, ಅದನ್ನ ಮಾರ್ತೀವಿ, ಆಮೇಲೆ ಹಪ್ಪಳ ಮಾಡ್ತೀವಿ, ಆಮೇಲಿಂದ ಚಾಕು ನೀವು ನಂಬ್ತಿರೋ ಬಿಡ್ತಿಲ್ವೋ, ಕಬ್ಬಿಣದ ಚಾಕುಗಳಿರುತ್ತಲ್ಲ ಆ ತರದ್ದೆಲ್ಲ ಮಾಡ್ತಾರೆ. ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಲ್ಲಿ ಎಷ್ಟೊಂದು ಮಾಡಿ ಸೇಲ್ ಮಾಡಿ, ಅವ್ರಿಗಿರೋಷ್ಟು ನಿಯತ್ತು ಯಾರಿಗೂ ಇಲ್ಲ. ನಾನು ಹೇಳ್ತೀನಿ ಇವತ್ತು, ಸ್ವಾಭಿಮಾನ ಜಾಸ್ತಿ ಅವ್ರಿಗೆ, ಯಾಕೆಂದ್ರೆ ಎಷ್ಟು ಕರೆಕ್ಟ್ ಆಗಿ ಕಟ್ತಾರೆ ಅಂದ್ರೆ ಆ ಹೆಣ್ಮಕ್ಳು. ನನಗೆ ಅವಾಗ ನಾನು ನೋಡ್ದಂತ, ನಾನು ನಿಜವಾಗ್ಲೂ ಇಂಥದ್ದೊಂದು ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು, ಅಂತ ಹೆಣ್ಮಕ್ಳು ನೋಡಿದಾಗೆಲ್ಲ ನನಗೆ ಹೆಮ್ಮೆ ಅನ್ಸುತ್ತೆ. ಹೌದು, ನಾನು ನಾಲ್ಕಾರು ಜನಕ್ಕೆ ಹೆಲ್ಪ್ ಆಗ್ತಾ ಇದ್ದೀನಿ ಈ ದೃಷ್ಟಿಯಿಂದ ಅಂತೇಳ್ಬಿಟ್ಟು. ಕೆಲವ್ರಿಗೆ ಶೂರಿಟಿನೇ ಕೊಡೋರು ಇರತ್ತಿರ್ಲಿಲ್ಲ ಅವಾಗ, ಇವಾಗೆಲ್ಲ ವಾಲಂಟಿಯರ್ ಆಗಿ ಅವರವರೇನೆ ಇದಾಗಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇಂಥ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿಯಾಗಿ ನಾವು ನಿಂತಿದ್ದೀವಲ್ಲ ಅನ್ನೋದು ಒಂದು ಖುಷಿ ಕೊಡುತ್ತೆ ಅಷ್ಟೇ, ಅದು ನನಗೆ ಹೆಮ್ಮೆ ಅನಿಸುತ್ತೆ ಕೂಡ. ಖಂಡಿತ ನಿಮಗೂ ಕೂಡ ಅದಕ್ಕೆ ನಾನು ಶುಭಾಶಯ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಕಾಲ ಮೇಲೆ ಅವ್ರ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಕೆಲವೊಂದು ಕಡೆ ಪೋಷಕರು ಸಪೋರ್ಟ್ ಮಾಡಿರಲ್ಲ ಮದುವೆ ಮಾಡಿಬಿಟ್ಟಿರ್ತಾರೆ, ಅಥವಾ ಮದುವೆ ಮಾಡ್ಕೊಳ್ಳುವಾಗ ಓದಿಸ್ತೀವಿ ಇಲ್ಲ ಕೆಲಸ ಕಳಿಸ್ತೀವಿ ಅಂತ ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ. ಆ ನಂತರದಲ್ಲಿ ಬೇರೆ ರೀತಿಯ ಕಟ್ಟುಪಾಡುಗಳಿಗೆ ಒಳಪಡ್ತಾರೆ ಹೆಣ್ಣುಮಕ್ಳು. ಇನ್ನು ಮದುವೆ ನಂತರದ ಜೀವನ ಎಲ್ರಿಗೂ ಕೂಡ ಹೂವಿನ ಹಾದಿ ಆಗಿರಬೇಕು ಅಂತ ಏನಿಲ್ಲ, ಅವ್ರದೇ ಆದಂತಹ ಚಾಲೆಂಜಸ್ಗಳಿರುತ್ತೆ. ಸೊ ಇದೆಲ್ಲದರ ಮಧ್ಯೆ ಆರ್ಥಿಕತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರದ ಸಮಾಜ ಸೇವೆ ಅಥವಾ ಪತ್ತಿನ ಸಹಕಾರ ಸಂಘಗಳು ಅವರು ಬಾಳಲು ಬೆಳಕನ್ನು ನೀಡೋದು ಖಂಡಿತವಾಗ್ಲೂ. ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಮೊನ್ನೆ ರೀಸೆಂಟ್ ಆಗಿ ನಮ್ಮ ಜೊತೆನೆ ಡೈರೆಕ್ಟರ್ ಆಗಿದ್ದಂಥವ್ರು, ಆಕೆ ಪೊಲೀಸ್ ಹೆಂಡತಿ ಕೂಡ, ಓಕೆ, ರಿಟೈರ್ಡ್ ಆಗೋಯ್ತು ಅವ್ರಿಗೆ ಗಂಡ, ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ದುಡ್ಡು ತಗೊಳ್ಳೋ ತನಕ ಚೆನ್ನಾಗಿದ್ರು, ಆಮೇಲೆ ಶುರುವಾಯ್ತು ಅವರಿಗೆ. ಆಮೇಲೆ ಏನ್ ಮಾಡಿದ್ವಿ ನಾವು, ವರದಕ್ಷಿಣೆ ವೇದಿಕೆಯಿಂದ ಅವರು ಎಸ್ ಪಿ ಅವ್ರ ಹತ್ರ ಹೋಗ್ಬಿಟ್ಟು ಇದೆಲ್ಲ ತಿಳಿಸಿ ಅವ್ರಿಗೆ, ನೋಡಿ ಈ ತರ ಕಷ್ಟ ಕೊಡ್ತಿದ್ದಾರೆ, ಆಕೆ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾಳೆ, ಅಂತ ಕಷ್ಟದಲ್ಲೂ ಸಹ ಎಲ್ಲೋ ನಾವೆಲ್ಲ ಡೈರೆಕ್ಟರ್ಸ್ ಎಲ್ಲ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ಆಗ್ತಿದೆ, ಪೊಲೀಸ್ನವ್ರಿಗೆ ಪೊಲೀಸೇ ಹೆಲ್ಪ್ ಮಾಡ್ತಾರೆ ಅನ್ನೋದೊಂದು ದೃಷ್ಟಿ ಇತ್ತು. ಬಟ್ ಇದು ಇಲ್ಲ, ಹಂಗಾಗ್ಲಿಲ್ಲ, ಈಕೆಗೆ ಒಂದು ನ್ಯಾಯ ಸಿಗೋ ಅಷ್ಟು ನಾವು ಒಡೆದಾಡದ್ವಲ್ಲ ಅನ್ನೋದೊಂದು ಖುಷಿ ಇದೆ ನನಗೆ. ಆ ತರ ಯಾರ ಹೆಲ್ಪ್ ಕೇಳಿದಾಗ ನಾವು ಹೋಗಿ ರೆಡಿ, ಅವ್ರಿಗೆ ಸಹಾಯ ಮಾಡಕ್ ರೆಡಿ ಇರ್ಬೇಕಷ್ಟೇ, ಮನೆಯಲ್ಲಿ ಅದಕ್ಕೊಂದು ಅವಕಾಶ ನಿರ್ಮಿತವಾಗಬೇಕು, ಮನೇಲಿರೋರು ಅಷ್ಟೇ ಸಪೋರ್ಟ್ ಮಾಡಬೇಕು. ಹಿಂಗೆ ನಾವೆಲ್ಲ ಹೋಗಿ ಮಾಡ್ಕೊಡಕ್ಕೆ, ನಮ್ಮಲ್ಲಿ ಈಗ ಆ ಥರದ್ದೇನಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ತೊಂದರೆ ಇಲ್ಲ, ಬಟ್ ಎಲ್ಲರೂ ಮನೆಯಲ್ಲೂ ಇದೇ ರೀತಿ ಇರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ನಿಜ. ಯಾಕೆಂದ್ರೆ ಇಲ್ಲಿ ಯಾವುದೇ ವರ್ಗ ಅಂತ ಬರಲಿಲ್ಲ ನೋಡಿ, ನೀವು ಕೊಟ್ಟಂತ ಎರಡೂ ಉದಾಹರಣೆಯನ್ನು ಗಮನಿಸಿದ್ರೆ, ಯಾರೋ ಬಡವ್ರ ಮನೆಯಲ್ಲಿ ಹಂಗಾಯ್ತು, ಇಲ್ಲ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಹಂಗಾಯ್ತು, ಇಲ್ಲ ಫುಲ್ ಹೈ ಲೆವೆಲ್ ಇರೋರು, ಇದು ಯಾವುದೇ ರೀತಿ ವರ್ಗಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಹೆಣ್ಣು ಮತ್ತು ಗಂಡು ಅನ್ನುವಂತ ಒಂದು ಏನ್ ಜೆಂಡರ್ ಇದೆ, ಆ ಎರಡು ಜೆಂಡರ್ಗಳ ಮಧ್ಯೆ ನಡೆಯುವಂತ ಒಂದು ಕಾಳಗ ಅನ್ಸ್ಬಿಡುತ್ತೆ ಈ ತರದ ನೋಡಿದ್ರೆ. ಯಾಕೆಂದ್ರೆ ಸಂಸಾರದ ಜೀವನ ಅದು ರಿಟೈರ್ಮೆಂಟ್ ಅಂದ್ರೆ ಕಡಿಮೆ ವಯಸ್ಸೇನ ಆಗಿರಲ್ಲ, ಎಷ್ಟು ಸಂದರ್ಭದಲ್ಲಿ ಆ ತರ ಆಗುತ್ತೆ ಅಂದ್ರೆ ಇನ್ನ ಹೊಸದಾಗಿ ಮದುವೆ ಆದವರ ಸಮಸ್ಯೆ ಎಷ್ಟು ಸಮಸ್ಯೆ ಇರಬಹುದು. ಖಂಡಿತ. ಇನ್ನು ರಜನಿ ಮೇಡಮ್, ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಡಾಕ್ಟರ್ ಆಗಿ ಸಾಕಷ್ಟು ತರದ ಪೇಷಂಟ್ಸ್ ಗಳನ್ನ ನೋಡಿರ್ತೀರಾ, ಡಾಕ್ಟರ್ ಅಂದಿದ ತಕ್ಷಣನೇ ಇನ್ನೊಬ್ಬರ ಕಷ್ಟವನ್ನ ನೋಡೋದು ಅಂತ ಒಂದು ಮಾತಲ್ಲಿ ಸುಲಭವಾಗಿ ಹೇಳ್ಬೋದು, ಯಾಕಂದ್ರೆ ಕಷ್ಟ ಪರಿಹಾರ ಅದು ಆರೋಗ್ಯದ ವಿಷಯದಲ್ಲಾಗಿರ್ಬೋದು. ಸೊ ಯಾವ್ದಾದ್ರು ಘಟನೆಗಳನ್ನ ನೆನೆಸ್ಕೊಳಕ್ ಇಷ್ಟಪಡುವುದಾದ್ರೆ, ಅದು ತುಂಬಾ ಇರ್ತವೆ ನಮ್ಮ ವೃತ್ತಿ ಪ್ರತಿನಿತ್ಯ. ತಾಯಂದಿರ ದಿನಕ್ಕೆ ಅನ್ವಯಿಸಿ ಹೇಳೋದಾದ್ರೆ ಒಂದೆರಡು ಮೂರು ನನ್ನ ತಲೆಯಲ್ಲಿ ಹಾದು ಹೋಗ್ತದೆ. ಒಂದು ಪಾಲಿಟ್ರಾಮಾ, ಒಂದು ಮಾಸ್ ಆಕ್ಸಿಡೆಂಟ್ ಆಗಿತ್ತು, ಮಾಸ್ ಆಕ್ಸಿಡೆಂಟ್ ಆಗಿದೆ, ಆಕೆಗೇನೆ ಬ್ಲಂಟ್ ಇಂಜುರಿ, ಲಿವರ್ ಎಲ್ಲ ಏಟ್ ಆಗಿದೆ. ಒಂದು ನಾಲ್ಕೈದು ಜನ ಆಕ್ಸಿಡೆಂಟ್ ಕೇಸ್ ಒಟ್ಟಿಗೆ ಬಂದಿದ್ದಾರೆ. ನಾನು ಕ್ಯಾಶುವಲ್ಟಿ ಡ್ಯೂಟಿ, ಆಕಿನ ಎಕ್ಸಾಮಿನ್ ಮಾಡ್ತಾ ಇದ್ರೆ ಶಿ ಆಕಿನೇನು ಅನ್ಕಾನ್ಶಿಯಸ್ ಆಗೋ ಸ್ಟೇಜ್ಗೆ ಒಳಗಡೆ ಹೆಮೋರೇಜ್ ಆಗಿದೆ, ಲೀಕೇಜ್ ಆಗಿದೆ. ಅವಳು ಕೂತ್ಕೊಂಡು ಕಾನ್ಶಿಯಸ್ ಇರುವ ಒಂದು ಐದಾರು ನಿಮಿಷದಲ್ಲಿ ಏನೇ ಇವನಂತ ಮಾತಾಡ್ತಾಳೆ ಅಂದರೆ, ನಂದು ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ಫಸ್ಟ್ ನೋಡಿ, ನನ್ನ ಗಂಡ ಇದ್ದಾನೆ ಅವ್ರನ್ನ ಫಸ್ಟ್ ನೋಡಿ. ಅನ್ಕಾನ್ಶಿಯಸ್ ಆಗುವ ಮುಂಚೆ ಕೂಡ ಅದು ಒಂಥರ ಡಾಕ್ಟರ್ಗೆ ಅದನ್ನು ನೋಡೋಕ್ಕೆ ಅವಾಗ ತಾಯಿ ಅಂದರೆ ಏನು ಅಂತ ಗೊತ್ತಾಗ್ತದೆ. ಇನ್ನೊಂದು ಘಟನೆಯಲ್ಲಿ ಹೇಳಬೇಕಂದ್ರೆ, ಗಂಡ ಹೆಂಡತಿ ಜಗಳಾಡ್ಕೊಂಡ್ಬಿಟ್ಟಿದ್ದಾರೆ, ಮಧ್ಯರಾತ್ರಿ 12 ಗಂಟೆ ಕ್ಯಾಶುವಲ್ಟಿ ಡ್ಯೂಟಿ ನಂದು ಜಿಲ್ಲಾಸ್ಪತ್ರೆಯಲ್ಲಿ, ಸೀಮೆಣ್ಣೆ ಹಾಕೊಂಡ್ಬಿಟ್ಟಿದ್ದಾಳೆ,
ಸೀಮಣ್ಣ ಹೇಳ್ಕೊಂಡು ತಾನೇ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ತಕೊಂಡು ಬಂದರು ಮತ್ತೆ ನಾವು ಬನ್ಸ್ ವಾರ್ಡು ಅಡ್ಮಿಟ್ ಎಲ್ಲ ಮಾಡಿ ಅವ್ರಿಗೆ ಇದೆಲ್ಲ ಹಂಗೆಲ್ಲ ಹಾಕ್ತಿವಲ್ಲ ಅದೆಲ್ಲ ಹಾಕಿ ಅವ್ರಿಗೆಲ್ಲ ಎಲ್ಲ ಪ್ರೈಮರಿ ಏಡೆಲ್ಲ ಕೊಟ್ಟಾದ್ಮೇಲೆ ಮಗು ಅಳ್ತಾನೇ ಇದೆ. ಯಾರು ಮಗು ಅಂತ ನೋಡಿದ್ರೆ ಅವಳಿಗೆ ಒಂದು 9 ತಿಂಗಳು ಹಾಲು ಕುಡಿಯೋ ಮಗು ಇದೆ. ಅವಳೇನು ಮಾಡ್ತಾಳೆ, ಅವಳಿಗೆ ಮಾತಾಡೋಷ್ಟು ಶಕ್ತಿ ಇಲ್ಲ, ಸುಟ್ಟುಕೊಂಡಿರೋ ಎದೆಲ್ಲ ಕೂಡ ಆ ಮಗುನ ಅಳು ಸುಮ್ಮನಿರ್ಸೋಕ್ಕೆ ಕೊಡು ಕೊಡು ಹಾಲು ಕುಡಿಸ್ತೀನಿ ಅಂತ. ಅಂದ್ರೆ ಆ ತರ ಇದ್ದಾಗ ಆ ಘಟನೆಗಳು ಕೂಡ ತಾಯಿ ಧರ್ಮನ ಅವಳು ಸಾಯೋ ತನಕ ಬಿಡಲ್ಲ. ಅದು ದೇವ್ರೇ ಹಾಗೆ ಜೆನೆಟಿಕಲಿ ಮಾಡ್ಬಿಟ್ಟಿದ್ದಾನೆ ಅನ್ನೋ ತಾಯಿ ಅನ್ನೋ ಪದನ ಅಂತ ಅನ್ಸುತ್ತೆ. ಆ ತರ ಇನ್ನೊಂದು ಘಟನೆ ಹೇಳ್ಬೇಕಂದ್ರೆ ನಾನು ಇದು ನಾನು ಒಂದು 1.2 kg ಮಗುನ ಜಿಲ್ಲಾಸ್ಪತ್ರೆಯಲ್ಲಿ ಉಳಿಸ್ಕೊಟ್ಟೆ. ಸಾಮಾನ್ಯ ಪ್ರೀಟಮ್ ದಿನ ತುಂಬದೇ ಇರುವ ಮಗು, ಮತ್ತೆ ಅವಧಿಪೂರ್ವ ಜನಿಸುವ ಮಗು ಅಂತೀವಿ, ತೂಕ ಕಡಿಮೆ ಇರುವ ಮಗು. ಅದಕ್ಕೆ ಇದೊಂದು ಕಾಂಪ್ಲಿಕೇಶನ್ ಇರುತ್ತೆ, ಸೆರಿಬ್ರಲ್ ಪ್ಯಾಲ್ಸಿ ಅಂತ, ನರಮಂಡಲ ನಿಷ್ಕ್ರಿಯತೆ ಆಗಿ ಮಗು ಹಿಂಗೆ ಪೆಡ್ಸ್ಕೊಂಡು ಬಿಡುತ್ತೆ. ಹಿಂಗೆ ಸಿ ಪಿ ಚೈಲ್ಡ್ ಅಂತೀವಿ ನಾವು ಅದನ್ನ, ಅದೆಲ್ಲ ಬಿಗಿತ. ಇದಕ್ಕೆ ಅವರು ಬಂದರು ಕ್ಲಿನಿಕ್ಗೆ, ಗೊತ್ತಾಗಿಲ್ಲ ಅವ್ರಿಗೆ 6-7 ತಿಂಗಳು ಮಗು ಮುಷ್ಟಿ ಬಿಡ್ಬೇಕು ಹಿಂಗೆ, ಅದು ಹಿಂಗೆ ಇಡ್ಕೋಬೇಕು ಆಟೋ ಸಾಮಾನು ಗಿಲ್ಕಿ ಹಿಡಿಬೇಕು. ಅವ್ರು ಫಸ್ಟ್ ಟೈಮ್ ನನ್ನ ಹತ್ರ ಬಂದರು, ಆ ಮಗು ಏನು ಕೊಟ್ಟರು ಪೆನ್ ಇಟ್ಕೊಟ್ರೆ ಹಿಂಗೆ ಇಡಬೇಕಲ್ಲ, ಮುಷ್ಟಿ ಬಿಚ್ಚಬೇಕು ಅದು. ಅದಕ್ಕೆ ಗಿಲ್ಕಿ ಕೊಟ್ಟು ನಮ್ಮ ಹಿರಿಯರು ಚೆಕ್ ಮಾಡ್ತಾರೆ ಅವ್ರದ್ದೆಲ್ಲ ಸೈಂಟಿಫಿಕ್ಲಿ ರೀಸನ್ ಇದೆ. ತಟ್ಲಿಗೆ ಈ ರೆಡ್ ಅದು ಕಲರ್ ರೆಡ್ನ ಫಸ್ಟ್ ಗುರುತಿಸ್ತದೆ ಮಗು. ಆ ಗೊಂಬೆಗಳು ಸಣ್ಣಪಟ್ಟದ ಗೊಂಬೆ ನೋಡಿದಿರಲ್ಲ, ಆ ಮಕ್ಳು ಹಿಂಗೆ ತಿರುಗಿಸಿದ್ರೆ ಅದು ಫೋಕಸ್ ಮಾಡುತ್ತೆ. 3 ತಿಂಗಳಿಗೆ ಬೇಬಿ ಫೋಕಸ್. ಅದೆಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಅದನ್ನ ಕಂಡಿಡ್ಕೋತಾ ಬಂದಿದ್ದಾರೆ ಅಂದ್ರೆ ಗಿಲ್ಕಿ ಶಬ್ದ ನೋಡಿದ್ರೆ ಅದು ಕೇಳಿಸುತ್ತಾ ಅಂತ ಗೊತ್ತಾಗುತ್ತೆ. ಆಮೇಲೆ ಹಿಂಗೆ ಹಿಡಿತಾರೆ ಕೈನ, ಅದು ಓಪನ್ ಮಾಡ್ಬೇಕು ಮುಷ್ಟಿ. ಓಪನ್ ಮಾಡಿಲ್ಲ ಅಂದ್ರೆ ನರಮಂಡಲ ಓಪನ್ ಮಾಡೋದೇ ಒಂದು ಕ್ಲಿಷ್ಟಕರ ಕ್ರಿಯೆ ಅದು. ಈ ಮಗು ಪೆನ್ ಹಿಡಿದ್ರೆ ಹಿಡಿಯಲ್ಲ, ಗೊತ್ತಾಯ್ತು ಸಿ ಪಿ ಚೈಲ್ಡ್ ಅರ್ಲಿ ಸಿ ಪಿ ಸೈನ್ಸ್ ಅಂತೀವಿ ನಾವು. ಇದು ನರಮಂಡಲ ನಿಷ್ಕ್ರಿಯತೆ ಆಗ್ಲೇ 6 ತಿಂಗಳಾಗ್ಬಿಟ್ಟಿದೆ, ತಂದೆ ತಾಯಿಗೆ ಗೊತ್ತಿಲ್ಲ, ಮಗು ಚೆನ್ನಾಗೈತೆ ಅನ್ಕೊಂಡವ್ರೆ ಅವ್ರ ತಂದೆ ವೆಟರ್ನರಿ ಇನ್ಸ್ಪೆಕ್ಟರ್ ಕೂಡ, ಅವ್ರಿಗೂ ಸ್ವಲ್ಪ ವೈಜ್ಞಾನಿಕ ಅರ್ಥ ಆಗ್ತದೆ ಡಾಕ್ಟರ್ದು. ಅಪ್ಪ ನಿನ್ನ ಮಗುಗೆ ಉಸಿರಾಡೋಕೆ ಹುಟ್ಟಾಗ ಹತ್ತಿತ್ತ? ಇಲ್ಲ ಮೇಡಮ್, 2 ದಿವಸ ಆಕ್ಷನ್ ಕೊಟ್ಟಿದ್ರು, ತೂಕ ಕಡಿಮೆ ಇತ್ತು. ಅವಾಗ ಸಿ ಪಿ ಚೈಲ್ಡ್ ಅಂತ ಹೇಳಿದಾಗ ಅವ್ರು ಭಾಳ ನಿರಾಶರಾಗ್ಬಿಟ್ರು. ಅದಾದ್ಮೇಲೆ ಅದು ಫಾಲೋ ಅಪ್ ಬರ್ತಾ ಇತ್ತು, ಹಿಂಗೆ ಬಿಗಿತ ಹಿಂಗೆ ಇರ್ತದೆ. ಸಿ ಪಿ ಅಂದ್ರೆ ಗೊತ್ತಾಗ್ತದೆ ಅನುಭವಿಸಿರೋರಿಗೆ, ನರಮಂಡಲ ನಿಷ್ಕ್ರಿಯ ಇದೆ. ತಾಯಿ ಒಂದೇ ಚಾಲೆಂಜ್ ಕೊಡ್ತಾ ಇದ್ಲು, ನೀವು ಅವನು ಎಷ್ಟು ಹುರ್ಕಿದಾನೆ ಅಂತ ಬೇಡ ನನಗೆ, ನೀವು ಅವ್ನು ನಡ್ಸ್ಬೇಕು, ನೀವು ಅದೆಲ್ಲ ಗೊತ್ತಿಲ್ಲ ನಂಗೆ, ನೀವು ನಡ್ಸ್ಬೇಕು. ನೀವು ನಾನು ಹೇಳ್ದಂಗೆ ಮಸಾಜ್ ಮಾಡ್ತೀರಾ? ಅಪ್ಪ ಅಮ್ಮ ಟೊಂಕ ಕಟ್ಟಿತ್ಬಿಟ್ರು. ಅವ್ರ ಅಪ್ಪ ವೆಟರ್ನರಿ ಇನ್ಸ್ಪೆಕ್ಟ್ರು, ಅಮ್ಮ ಅದು ಹೆಂಗೆ ಮಾಡಿದ್ರು ಅಂದರೆ, ಆ ಮಗು ಸಾಮಾನ್ಯವಾಗಿ 11-12 ತಿಂಗಳು ಅಥವಾ 14 ತಿಂಗಳು ನಡೆಯೋ ಮಗು ನಡೀತು, ಎಷ್ಟು ವರ್ಷಕ್ಕೆ 2 ವರ್ಷಕ್ಕೆ ನಡೀತು. ಬಟ್ ಇವತ್ತು ಅವ್ನು ನಡ್ಕೊಂಡಿದ್ದಾನೆ, ಅವನು ತನ್ನ ಕೆಲಸ ತಾನು ಮಾಡ್ಕೊಳ್ಳೋ ಲೆವೆಲ್ಗೆ ತಗೊಂಡೋಗಿದ್ದಾನೆ. ತಂದೆ ತಾಯಿ ಮನ್ಸು ಮಾಡಿದ್ಕೆ ನರಮಂಡಲ ನಿಷ್ಕ್ರಿಯ ಆಗಿದ್ದ ಮಗುನ ನಡೆಸಿದ್ರು. ನಡೆಸಿದಕ್ಕಿಂತ ಹೆಚ್ಚಾಗಿ ಇವತ್ತು ತಾಯಿ ಸ್ಪೆಷಲ್ ಕೋರ್ಸ್ ಓದಿ, ಆಕೆ ವಿಶೇಷ ಶಾಲೆಯಲ್ಲಿ ಟೀಚರ್, ವಿಶೇಷ ಶಾಲೆಯಲ್ಲಿ ನೆಲಮಂಗ್ಲ ಹತ್ರ ಟೀಚರ್ ಆಗಿದ್ದಾಳೆ. ಆ ಮಗು ಎದ್ದು ಓಡಾಡ್ತಾನೆ, ಅವಳು ಯಾವಾಗ್ಲೂ ಹೇಳ್ತಿರ್ತಾಳೆ ನಿಮ್ ಗೌರೀಶ ನಡೀತಾ ಉಂಟು ಡಾಕ್ಟ್ರೆ. ಸೊ ಇವೆಲ್ಲ ನಮ್ಗೆ ಸಂತೋಷಕರ ದಿನ ಇರ್ತವೆ ಈ ತರ. ಆದ್ರೆ ತಾಯಿ ಅನ್ನೋ ಜೀವ ಅದೇ ಬೇರೆ ಇನ್ನೊಂದು ಪ್ರಪಂಚದಲ್ಲಿ ಇಲ್ಲ. ಒಬ್ಬ ಡಾಕ್ಟರ್ಗೆ ಅದು ಅರಿವಾಗ್ತದೆ. ಅಲ್ಲಿ ಇಲ್ಲಿ ಅಡ್ಮಿಟ್ ಮಾಡಿರ್ತೀವಿ, ನವಜಾತ ಶಿಶುನ ಕರೆಂಟ್ ಅಲ್ಲಿ ಇಟ್ಟಿರ್ತೀವಿ, ರೌಂಡ್ಸ್ಗೆ ಹೋದ್ರೆ ಅವಳು ಏನು ತನ್ನ ಬಗ್ಗೆ ಕೇಳೋದೇ ಇಲ್ಲ. ಮಗು ಹೇಗಿದೆ, ಮಗು ಹೇಗಿದೆ, ಚೆನ್ನಾಗಾಗುತ್ತಾ, ಮಗು ಹೇಗಿದೆ, ಚೆನ್ನಾಗಾಗ, ಅಮ್ಮ ನಿನ್ಗೇನಾಯ್ತೈತೆ, ಬ್ಲೀಡಿಂಗ್ ಜಾಸ್ತಿ ಆಯ್ತಾಯ್ತಾ, ಹೊಟ್ಟೆ ನೋವಿದ್ದೆ ಹೇಳಮ್ಮ ಅಂದ್ರೆ ಅವಳು ಕೇಳೋದೇ ಇಲ್ಲ. ಆಮೇಲೆ ಹಾಲು ಕರೆದು ಕಳಿಸಿದ್ದೆ ಕುಡಿಸಿಲ್ವಂತೆ, ಹಾಲು ಬರ್ತಿಲ್ಲ, ಬರೀ ಮಗು ಬಗ್ಗೆನೆ ಚಿಂತೆ. ಅದು ದೇವರು ತಾಯಿನ ಸ್ಪೆಷಲ್ ಆಗಿ ಸೃಷ್ಟಿಸುವುದು. ಗಂಡಿನ ಹಿಂದೆ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಯಶಸ್ವಿ ಆಗೋದಕ್ಕೆ ಅಂತ, ಅಟ್ ದ ಸೇಮ್ ಟೈಮ್ ಒಂದು ಹೆಣ್ಣು ಪ್ರಜ್ವಲಿಸೋಕ್ಕೂ ಕೂಡ ಗಂಡಿನ ಪಾತ್ರ ಇದ್ದೇ ಇರುತ್ತೆ. ಒಂದು ಸಂಸಾರ ಅಂತ ಬಂದಾಗ ಅದನ್ನ ಹೊರತುಪಡಿಸಿ ಇಂಡಿವಿಜುವಲ್ ಆಗಿ ಸಾಧನೆ ಮಾಡುವಂತಹ ಹೆಣ್ಮಕ್ಳು ಬೇರೆ ಇರ್ತಾರೆ, ಅದು ಬೇರೆ ತರ ಆಗೋಯ್ತು. ಸೊ ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಹಸ್ಬೆಂಡ್ ಪಾತ್ರ ಮತ್ತು ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ ಎಲಾಬ್ರೇಟ್ ಮಾಡಿ ನಮ್ಗೆ ಹೇಳೋದಾದ್ರೆ. ತುಂಬಾ ಸಪೋರ್ಟಿವ್ ಆಗಿದ್ರು ಸರ್. ನಾನು ಆಕ್ಚುಲಿ 2nd PUC ಇನ್ ಸೈನ್ಸ್ ಅಲ್ಲಿ ಮಾಡಿದ್ದು. ಸೊ ಸೈನ್ಸ್ ಅಲ್ಲಿ ಮುಗಿಸಿದ ತಕ್ಷಣ ಆಗ ನಮ್ಮಲ್ಲಿ ಹೇಳಿದ್ನಲ್ಲ ನಾನು ಮುಂಚೆನೆ 4 ಜನ ಹೆಣ್ಮಕ್ಳು ಇರೋದ್ರಿಂದ ಮೊದಲನೇ ಮಗಳಿಗೆ ಮೊದಲೇ ಮದ್ವೆ ಬೇಗ ಫಿಕ್ಸ್ ಆಯ್ತು. 19 ಇಯರ್ಸ್ ಅಲ್ಲೇ ನಾನು ಮದ್ವೆ ಆಯ್ತು ನನಗೆ. ಬಟ್ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿರೋದ್ರಿಂದ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡಿಸಿದ್ರು, ಆಮೇಲಿಂದ 2nd MA ಕಟ್ಸಿದ್ರು ಅವರು. ಅದು ಎಷ್ಟು ನನಗೆ ಇಷ್ಟ ಆಯಿತು ಅವರು ಸಪೋರ್ಟ್ ಮಾಡ್ತಿದ್ದಿದ್ದು ಅಂದರೆ, ಮೊದಲನೇ ಮಗು ಆದಾಗ ನನಗೆ ತುಂಬ ಮೆನೆಂಜೈಟಿಸ್ ಅದೇ ಹೇಳಿದ್ನಲ್ಲ ನಿಮಗೆ, TB ಆಗಿತ್ತು ಅಂತೇಳಿ.
ಆಗಿನ ಕಾಲದಲ್ಲೇ ನಾನು ಮಲ್ಯ ಹಾಸ್ಪಿಟಲ್ ಅಲ್ಲಿ ಬೆಂಗಳೂರಲ್ಲಿದ್ದೆ. ಸೊ ಮಗು 5 ತಿಂಗಳು ಅಷ್ಟೇನೆ, ಮಗುನ ಒಳಗೆ ಬಿಡ್ತಾ ಇರಲಿಲ್ಲ. ಮಗುನ ಇಡೀ ದಿನ ಕಾರಲ್ಲಿ ಬೆಂಗಳೂರು ಸುತ್ತಿಸೋದು, ಆ ಮಗು ನಿದ್ದೆ ಮಾಡಬೇಕಲ್ಲ ಅದಕ್ಕೋಸ್ಕರ. ತಾನಮ್ಮ ತಾಯಿ ತುಂಬಾ ಹೆಲ್ಪ್ ಮಾಡಿದ್ರು ಆ ಟೈಮ್ ಅಲ್ಲಿ. ಅಮ್ಮ ಒಳಗಿರ್ತಿದ್ರೆ ಇವರು ಆಚೆ ಕರ್ಕೊಂಡೋಗೋರು, ನೋಡ್ಕೊಳ್ಳೋರು, ಈ ತರ ಎಲ್ಲ ಮಾಡಿದ್ರು. ಮಕ್ಕಳು ಒಂದು ಹಂತಕ್ಕೆ ಬರೋ ತನಕ ತುಂಬಾನೇ ಸಪೋರ್ಟ್ ಮಾಡಿದ್ರು. ಮತ್ತೆ ಎರಡನೇ ಮಗಳು ಹುಟ್ಟಿದಾಗ್ಲೂ ಅಷ್ಟೇನೆ, ಬಹಳ ಕೇರ್ ತಗೊಂಡು ಮೊದಲನೇದಕ್ಕೆ ಹಿಂಗಾಗಿದೆ ಅಂತೇಳಿ ಎಲ್ಲ. ಬಟ್ ದೊಡ್ಡವರಾದ್ಮೇಲೆ ಎಜುಕೇಶನ್ ಕೊಡೋದು ಹೆಣ್ಣು ಗಂಡು ಅಂತ ಏನು ಭೇದ ಭಾವ ಇಲ್ಲ. ನಮ್ಮ ಹಸ್ಬೆಂಡ್ ತುಂಬಾ ಇದು, ಹಂಗಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ರು. ಒಬ್ಳು ಡಾಕ್ಟರ್ ಆದ್ಲು, ಎಂ ಬಿ ಬಿ ಎಸ್ ಫೈನಲ್ ಇಯರ್ ಮುಗಿಸಿ ಇನ್ನೇನು ಅವ್ರ ಸರ್ಜನ್ ಆಗಿತ್ತು, ಅವಾಗ ಅವರು ಎಕ್ಸ್ಪೈರ್ ಆದ್ರು. ಆಮೇಲೆ ಎರಡು ಮಗಳು ಸೆಕೆಂಡ್ ಬಿ ಮಾಡ್ತಾ ಇದ್ಲು ಆ ಟೈಮಲ್ಲಿ. ಸೊ ಆಕೆ ಹೆಣ್ಮಕ್ಳು ಅಂದ್ರೆ ಎಷ್ಟು ಆಸೆ ಅಂದ್ರೆ, ಈವನ್ ನನ್ನ ಜೊತೆ ವಾಕ್ ಮಾಡುವಾಗ್ಲೂ ಕೇಳಿದ್ದಾರೆ ಸಾಯದ ಇನ್ 5 ಮಿನಿಟ್ಸ್ ಇದ್ದಂಗೆ ಮಕ್ಕಳನ್ನ, ಏನ್ ಬೇಕು ನಿನ್ಗೆ, ಏನ್ ತರ್ಲಿ ಅಂತ. ಆ ಸಡನ್ ಡೆತ್ ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ. ತುಂಬಾ ಪ್ರೀತಿಯಿಂದ ಸಾಕದಂತವ್ರನ್ನ ನಮ್ಗೆ ತಡ್ಕೊಳಕ್ ಶಕ್ತಿಗೆ ಇರ್ಲಿಲ್ಲ. ಬಟ್ ನನ್ಗೆ ಅವರು ಕೊಟ್ಟಿದ್ದು ಧೈರ್ಯ ಇದೆಲ್ಲ ನಮ್ಮನ್ನ ಇವತ್ತು ಒಂದ್ ರೇಂಜ್ಗೆ ಬಂದ್ ನಿಲ್ಲೋಂಗ್ ಮಾಡಿದೆ. ಮಗಳು ಎಂ ಡಿ ಮಾಡಿಸ್ದೆ, ಮದ್ವೆ ಮಾಡಿದೆ ಒಬ್ಬ ಮಗಳಿಗೆ, ಇನ್ನೊಬ್ಬ ಮಗಳಿಗೆ ಈಗ ಬಿ ಅವ್ರ ತಂದೆ ಕೆಲ್ಸನೇ ಸಿಕ್ಕಿದೆ. ನಾನು ಹೋಗ್ಲಿಲ್ಲ ಕೆಲ್ಸಕ್ಕೆ, ನನ್ನ ಮಗಳನ್ನ ಕಳಿಸ್ದೆ, ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ನಾನು ಅನ್ಸಿದ್ದು ನಾವು ತಾಯಂದಿರು ಧೈರ್ಯ ತಗೋಬೇಕು, ಜವಾಬ್ದಾರಿ ನಿಭಾಯಿಸುವಂತ ಶಕ್ತಿ ನಮ್ಗೆ ಕೊಟ್ಟಿರ್ತಾನೆ ಎಲ್ಲೋ ಒಂದ್ ಕಡೆ, ಅವ್ರೆಲ್ಲೋ ಒಂದ್ ಕಡೆ ನಮ್ಗೆ ಆಶೀರ್ವಾದನೂ ಮಾಡ್ತಿರ್ತಾರೆ. ನಿಭಾಯಿಸುವಂತ ಶಕ್ತಿ ಕೊಟ್ಟ ಮೇಲೆ ಯಾಕೆ ಆಗ್ಬಾರ್ದು ಅಂತ ನಾನು ಕೇಳೋದು. ನನ್ ಈಗ್ಲೂ ನನ್ನ ಮಕ್ಳಿಗೆ ಹೇಳ್ತೀನಿ, ಸ್ವಂತ ಶಕ್ತಿಯಿಂದ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ಸಿಚುಯೇಷನ್ ಅಲ್ಲಿ ನಿಮ್ಗೆ ಈ ತರ ಗೊತ್ತಿಲ್ಲ. ಅದನ್ನ ಒಂದ್ಸರಿ ಬಹಳ ಕಷ್ಟ ಆಯ್ತು, ಒಂದ್ 6 ಮಂತ್ಸ್ ನಾವು ಅದರಿಂದ ಆಚೆ ಬರಕ್ ಬಹಳ ಕಷ್ಟ ಆಯ್ತು. ಬಟ್ ನಾನು ಧೈರ್ಯ ಗೆಟ್ಬಿಟ್ಟಿದ್ರೆ ಅವತ್ತು ಈ ಸ್ಟೇಜಲ್ಲಿ ಮಕ್ಕಳು ನೋಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಯಾವ ಎಲ್ಲೇ ಹೋದ್ರು ನಾನು ಫಸ್ಟ್ ಹೇಳೋದು, ಪರಿಸ್ಥಿತಿ ಸಂದರ್ಭಗಳು ಹೆಂಗೆ ಬರುತ್ತೆ ಅಂತ ಯಾರನ್ನೂ ಊಹಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಮೊದಲೇ ಪ್ರಿಪೇರ್ ಆಗಿರಿ. ಈವನ್ ಟುಡೇ ನಾನು ಕಾರ್ ಬರ್ತಿರ್ಲಿಲ್ಲ ಮೇಡಮ್, ಅವ್ರು 46 ಏಜಲ್ಲಿ ನಾನು ಕಾರ್ ಕಲಿತೆ. ಜಮೀನ್ ನೋಡ್ಕೋಬೇಕು, ಮತ್ತೆ ಹೊರಗಡೆ ಎಲ್ಲ ಕೆಲಸ ಡಿಪೆಂಡ್ ಆಗ್ಬಾರ್ದು, ಅದಕ್ಕೆ ಎಲ್ಲ ಮಕ್ಳುಗಳನ್ನು ಎಲ್ಲಾ ರೀತಿನು ಕಲ್ತಿರಿ, ಯಾವ್ದಕ್ಕೂ ಹಿಂಜರಿಬಾರ್ದು, ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳೋಂತ ಮನಸ್ಥಿತಿನೂ ನಮ್ಗೆ ಅವಾಗ ಬಂದ್ಬಿಡ್ಬೇಕು. ನಾನು ಹೇಳದ್ ಎಲ್ಲಾರ್ಗೂ ಹೇಳ್ತೀನಿ ಮೇಡಮ್, ಎಲ್ಲ ಹೋದ್ರು ಹೇಳ್ತೀನಿ, ನಿಮ್ ಕಾಲ್ ಮೇಲೆ ನಿಮ್ ನಿಂತ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ, ನಾವೊಬ್ರು ಮಾದರಿಯಾಗಿ ಬೇರೆಯವ್ರಿಗೆ ಅನ್ಸ್ಬೇಕು ಅಂತ ನನಗೆ ಭಾಳ ಸಪೋರ್ಟ್. ನಾನು ಈಗಲೂ ನೆನೆಸ್ಕೋತೀನಿ ನಮ್ಮ ಮನೆಯವ್ರನ್ನ. ಹಣಕಾಸಿನ ವಿಷಯಗಳನ್ನು ಕೆಲವ್ರಿಗೆ ಹೇಳೇ ಇರಲ್ಲ, ಬಟ್ ನನಗೆ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಆಚೆ ಎಲ್ಲ ವ್ಯವಸ್ಥೆ ಬಗ್ಗೆನೂ ನನಗೆ ಫ್ರೀಡಮ್ ಇತ್ತು. ನಾನೇ ಎಲ್ಲಾನು ನೋಡ್ಕೊತಾ ಇದ್ದಿದ್ದು, ನನ್ಗೆ ಅಂತ ಕಷ್ಟ ಆಗಲಿಲ್ಲ. ಆ ಕಷ್ಟ ಯಾರಿಗೂ ಬರಬಾರ್ದು ಅಂತಲೇ ನಾನೆಲ್ಲ ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ, ಎಲ್ಲಾನು ಕಲೀರಿ ಅಂತ. ಖುಷಿ ಅನಿಸುತ್ತೆ ಮೇಡಮ್, ಅದು ನಿಭಾಯಿಸೋದ್ರಲ್ಲೂ ಒಂದು ಖುಷಿ ಅನಿಸುತ್ತೆ. ಐ ಆಮ್ ಸ್ಪೀಚ್ಲೆಸ್ ನೌ. ಸೊ ರಜನಿ ಮೇಡಮ್, ನಿಮ್ಮ ಲೈಫ್ ಬಗ್ಗೆ ನಾವು ಮಾತನಾಡೋದಾದರೆ, ನನಗೆ ನಮ್ಮನೆಯವರು ವರ್ಕಿಂಗ್ ಸರ್ಕಾರಿ ನೌಕರರೇ, ಆ ಥರ ಡೇ ಟು ಡೇ ಸಪೋರ್ಟ್ ಕಡಿಮೆ ಇತ್ತು ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ಇನ್ನೊಬ್ಬ ತಾಯಿ, ನಮ್ಮ ತಾಯಿ ನನಗೆ ಜಾಸ್ತಿ ಸಪೋರ್ಟ್ ಕೊಟ್ಬಿಟ್ರು ಮಕ್ಕಳು ಸಾಕೋದ್ರಲ್ಲಾಗಲಿ. ಆ ಥರ ಅವ್ರದ್ದು ಪ್ರಾಕ್ಟಿಕಲ್ ಸಪೋರ್ಟ್ ಕಡಿಮೆನೇ ಇತ್ತು. ಬಟ್ ಆದರೆ ಒಂದೇನಂದರೆ, ನಾನು ಕೂಡ ಮತ್ತೆ ನಾನು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಮಕ್ಕಳು ಡಾಕ್ಟರ್ ಆಗಿ ಎಕ್ಸ್ಟ್ರಾ ಓದಿದ್ದು, ಅದಕ್ಕೆಲ್ಲ ಅವ್ರ ಸಪೋರ್ಟ್ ಇತ್ತು. ಆ ಥರ ಇವ್ರು ಹೇಳ್ದಂಗೆ ಒಬ್ಬ ಗಂಡಸಿನ ಸಪೋರ್ಟ್ ಬೇಕೇ ಬೇಕು, ಅಂದರೆ ಮುಂದಕ್ಕೆ ತನ್ನ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನೋದಾದರೆ. ಅದೇ ರೀತಿ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಸಾಧನೆ ಮಾಡಬೇಕಾದ್ರೆ ಛಲ ಇರಬೇಕು. ನೀವು ಮಾತಾಡ್ತಾ ಇಬ್ಬರು ಹೇಳ್ತಾ ಇದ್ರಿ, ಸ್ತ್ರೀ ಒಂದು ಅಧಿಕಾರ ತಗೊಂಡ್ಮೇಲೆ ಆಕೆ ಅಂತಃಕರಣದಿಂದ ಆಡಳಿತ ಮಾಡ್ತಾಳೆ ಅಂತ ಕೂಡ ಪ್ರೂವ್ ಆಗಿದೆ. ಮತ್ತೆ ಡಿಸಿಷನ್ ಮೇಕಿಂಗ್ ಅಂತೀವಲ್ಲ, ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ತಾಯಿ ಹೃದಯ ಇರುತ್ತೆ. ಮತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲೂ ಕೂಡ ಒಬ್ಬ ಗಂಡಸನ್ನ ಮೀರಿಸ್ತಾಳೆ ಅಂತ ಕೂಡ ಖಂಡಿತ ಪ್ರೂವ್ ಆಗಿದೆ. ಸೊ ಆಡಳಿತ ನಾನು ಆಡಳಿತ ಹುದ್ದೆಗಳನ್ನೆಲ್ಲ ನೀವು ಹೇಳ್ದಂಗೆ ಉಪನಿರ್ದೇಶಕರು ಬೆಂಗಳೂರು, ನಾನು ಆಲ್ಮೋಸ್ಟ್ 10 ವರ್ಷ ಬಡಿ ಅಡ್ಮಿನಿಸ್ಟ್ರೇಷನ್ ಅಲ್ಲೇ ಇದ್ದೀನಿ. ಸೊ ಮನೆ ಕಡೆ ಕಣ್ಣಾಯಿಸಿದ್ದೆ ಕಡಿಮೆ, ಮತ್ತೆ ಇವ್ರಿಗೆ ಗೊತ್ತು ಕ್ಲಿನಿಕ್ ಮುಗಿದ್ಕೊಂಡು ಹೋಗ್ತಿದ್ದೆ ಮಧ್ಯರಾತ್ರಿ 11 ಗಂಟೆಗೆ, ನಾನು ಹೋಗೋಷ್ಟ್ರಲ್ಲಿ ಮನೆಯೆಲ್ಲ ತಣ್ಣಗೆ ಮಲಗಿರ್ತಾ ಇತ್ತು. ಸೊ ನಾನು ಮನೆ ಕಡೆ ಗಮನ ಕೊಟ್ಟಿರೋದು ಕಡಿಮೆ, ನನಗೆ ಸರ್ಕಾರಿ ಆಸ್ಪತ್ರೆಯ ಮಕ್ಕಳೇ
ಜೀವನ ಅವರೇ ಜೀವನ ಆಗ್ಬಿಟ್ಟಿದ್ರು ಮತ್ತೆ ಅವರೆಲ್ಲ ಒಂಥರ ಕುಟುಂಬದವ್ರ ತರ ಆಗ್ಬಿಟ್ಟವ್ರು ನನಗೆ ವಾಯ್ಸ್ ಎಲ್ಲೇ ನಾನು ಇವ್ರೇನ್ ಇಡೋ ಫೋನ್ ಏನಾಗಲ್ಲ ನಾನು ಸಂಜೆ ನೋಡ್ತೀನಿ ಇಡೋ ಫೋನು ಅಂತೀನಿ ಆ ಲೆವೆಲ್ಗೆ ನಾನೊಂಥರ ಬೆಳೆಸ್ಕೊಂಡು ಬಿಟ್ಟೆ ಮಕ್ಕಳೇ ಈಗ ನಾನು ನೋಡಿದ 5ನೇ ಕ್ಲಾಸ್ ಹುಡುಗಿ ಇವತ್ತು ಗರ್ಭಿಣಿಯಾಗಿ ಬಂದವಳೆ ಆದರೆ ನನಗೆ ಅಷ್ಟೊಂದು ಏಜ್ ಆಗಿದೆ ಅನ್ಸುತ್ತೆ ಆದರೆ ಆ 5ನೇ ಕ್ಲಾಸ್ ಹುಡುಗಿಗೆ ಹೃದಯ ತೊಂದರೆ ಕಂಡಿದ್ದೆ ಅದರಲ್ಲಿ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಒಂದಿದೆ ಒಂದು ರೋಗಾಣು ಗಂಟ್ಲು ಅಟ್ಯಾಕ್ ಆಗುತ್ತೆ ಅದೇ ಹೋಗಿ ವಾಲ್ವ್ ಡ್ಯಾಮೇಜ್ ಮಾಡುತ್ತೆ ಅವನು ಇವತ್ತು 9 ತಿಂಗಳು 8 ವರೆ ತಿಂಗಳಾಗಿದೆ ಗರ್ಭಿಣಿ ತಗೊಬಂದು ನಾನು ಈಗ ಪ್ರಿನ್ಸಿಪಾಲ್ ಹುದ್ದೆಯಲ್ಲಿದ್ದೀನಲ್ಲ ಅಂತಂದು ನಿಲ್ಲಿಸ್ತಾ ನಿಲ್ಲಿಸಾದ್ಮೇಲೆ ನೀನು ಉಳಿಸಿದ ರಂಜಿತಾ ಕಣವ ಇವತ್ತು ಅವಳೆ ಅಂತಾಳೆ ಅವಳಾಗ್ಲೇ 25 ವರ್ಷ ಆಗಿ ಗರ್ಭಿಣಿ ಅವಳ ಹೃದಯ ತೊಂದರೆ ಜಾಸ್ತಿ ಆಗುತ್ತೆ ಗರ್ಭದಲ್ಲಿ ಸೊ ಇಲ್ಲಿ ಯಾರು ತಗೊಳ್ಳಲ್ಲ ಹಾರ್ಟ್ ಪ್ರಾಬ್ಲಮ್ ಐತೆ ಗರ್ಭಿಣಿಗೆ ವಾಣಿವಿಲಾಸಕ್ಕೆ ಹೋಗುವಂಥವ್ರೆ ವಾಣಿವಿಲಾಸಲ್ಲಿ ಹೋಗಕ್ಕೆ ಕೊರೋನಾ ನೀನು ಉಳಿಸಿದ ಮಗ ನೀನೇ ಹೆರಿಗೆ ಮಾಡಿಸ್ಕೊಡು ನೀನು ಉಳಿಸಿದ ಮಗು ನೀನೇ ಹೆರಿಗೆ ಮಾಡಿಸ್ಕೊಡು ಅಂತಾರೆ ನನಗೆ ಆ ಡೈಲಾಗ್ ಭಾಳ ಇಷ್ಟ ಆಯಿತು ಈಗ ವ್ಯವಸ್ಥೆ ಮಾಡಿದ್ದೀನಿ ಅವಳಿಗೆ ಅಂದರೆ ಅವಳ ಹೃದಯ ತೊಂದರೆ ಇದೆ ಅವಳಿಗೆ ನಾವು ಜೀವಕ್ಕೆ ಅಪಾಯ ಆಗದೆ ಇರ್ತಾರೆ ಹೆರಿಗೆ ಮಾಡಬೇಕು ಇನ್ನೊಂದು ಮಗು ಹೆಸರು ಅಮೃತ ಅಂತ ಆ ಕಡೆ ಆಂಧ್ರ ಪ್ರದೇಶ ಬಾರ್ಡ್ರು ಆ ಮಗುಗೆ ಫೋನ್ ಮಾಡ್ತಾನೆ ಅಮೃತ ಮದುವೆ ಆಗೋಳೆ ಮದುವೆ ಆಗಿ ಗರ್ಭಿಣಿ ಆಗೋಳೆ ಅವಳಿಗೆ ವಾಂತಿ ನಿಲ್ತಾ ಇಲ್ಲ ಗೊತ್ತಾಯ್ತಲ್ಲ ನಾನು ಅಮೃತನ ಅಪ್ಪ ಅವಳಿಗೆ ವಾಂತಿ ನಿಲ್ತಿಲ್ಲ ಅವ್ರಿಗೆ ನೋಡ್ತಾ ಇರ ಡಾಕ್ಟ್ರು ಮಗುನೇ ಅಭಾಷಣ ಮಾಡಬೇಕು ಅಂತ ವಾಂತಿ ಅಪರೂಪದ ಕೇಸು ಗರ್ಭಿಣಿ ವಾಂತಿ ನಿಲ್ಸೋಕ್ಕೆ ಮಗು ಅಭಾಷಣ ಮಾಡಬೇಕು ಅಂತವ್ರೆ ಅಮೃತ ನಿಮ್ಮ ಹತ್ರ ಮಾತಾಡ್ಬೇಕಂತ ಅಂದ್ಕೊಡ್ತಾನೆ ನನ್ಗೊಂದ್ಗಳಿಗೆ ಕಕ್ಕ ಬಿಕ್ಕಿ ನಾನು ಯಾವಾಗ ಅಮೃತನ ನೋಡಿದ್ದೆ ಅಂತ ಅವಳು ನೋಡಿರೋದು 25 ವರ್ಷದಿಂದೆ ಅಂದ್ರೆ ಎಷ್ಟು ಜನ ನೀವೇನೋ ಆಗಿರ್ತೀರ ನಮ್ಗೆ ಗೊತ್ತಿರಲ್ಲ ಫೋನ್ ಮಾಡೋ ತನಕ ಗೊತ್ತಿರೋದಿಲ್ಲ ಆಮೇಲೆ ಅದು ಹೇಳ್ಕೋಬಾರ್ದು ಟಿವಿ ಎದುರುಗಡೆ ನಮ್ಮ ಹೆಸರನ್ನ ಮಕ್ಳಿಗೆ ಇಟ್ಟಿದ್ದಾರೆ ನಾನು ಮಂಡ್ಯ ಡ್ಯೂಟಿ ಜಾಸ್ತಿ ಮಾಡಿದ್ದು ಆಮೇಲೆ ಒಂದು ಹುಡುಗ ಅಂತೂ ಹಿಂಗೆ ಎತ್ಕೊಬಂದು ನಿಲ್ಲಿಸಿದ್ರು ಅದಕ್ಕೆ ಅವಾಗ ಇದು ವಾಂತಿ ಭೇದಿ ಆಗ್ಬಿಟ್ಟು ಅವಾಗ ರೋಟಾ ವೈರಸ್ ಡಯರಿ ಅಂತೀವಿ ಒಬ್ಬ ಮಕ್ಳು ಡಾಕ್ಟರ್ಗೆ ಅದೊಂದು ಕೆಟ್ಟ ಕನಸು ಇಲ್ಲಿ ಬಿಟ್ಟರೆ ಅಲ್ಲೋಗುತ್ತೆ ಭೇದಿ ಅಂತಾರೆ ಅದು ವೈರಸ್ಸಿಂದ ಬರುತ್ತೆ ಅದು ನೀವು ಏನು ಕೊಟ್ಟರು ತಕ್ಷಣ ನಿಲ್ಲಲ್ಲ ವಾರಗಟ್ಟಲೆ ಆಗುತ್ತೆ ಅವ್ರ ಪೇಷಂಟ್ಸ್ ಏನ್ ಮಾಡ್ತಾರೆ ಡಾಕ್ಟರ್ ಬದಲಾಯಿಸ್ಕೊಂಡು ಹೋಗ್ತಾರೆ ನಾನೇನ್ ಮಾಡಿದೆ ಆ ಮಗು ಉಳಿಸ್ಕೊಂಡೆ ಅದಕ್ಕೇನಾಗಲ್ಲ ಕಣ ಕರುಳಲ್ಲಿ ಮತ್ತೆ ಒಂದು ಕಾಲಮ್ನಾರ್ ಸೆಲ್ಸ್ ಅಂತ ಬೆಳಿಬೇಕು ಬರೀ ಬೇಳೆ ಕಟ್ಟ ರಸ ನೀನು ನಂಬಿಕೆ ಇಟ್ಕೊಂಡಿದ್ದ ಅವನು ಅದೆಲ್ಲ ಆಯ್ತು ಅದೆಲ್ಲ ಆದ್ಮೇಲೆ ಅಲ್ಲಿ ಬಕೆಟ್ ಬೆಲ್ಲ ಮಾಡ್ತಾರೆ ಮಂಡ್ಯ ಕಡೆ ಗೊತ್ತಲ್ಲ ಅದನ್ನ ತಂದ ಮೇಡಮ್ ಅವನು ಬಕೆಟ್ ಬೆಲ್ಲ ತಂದ್ಬಿಟ್ಟು ಅದಾದ್ಮೇಲೆ 1 ವರ್ಷ ಆಯ್ತು ಮಗಿಗೆ 9 ತಿಂಗಳ ಡೈರಿ ಅದು ಹಲ್ ಬರವಾಗಿನ ಭೇದಿ ಅನ್ಕೋತಾರ ನೋಡಿ ಆ ಕಾಮನ್ ಅದು ರೋಟಾ ವೈರಸ್ ಡಯೇರಿಯಾ ಸರಿ ಅವನೇನ್ ಮಾಡ್ದ ಅವನ್ ಬಕೆಟ್ ಬೆಲ್ಲ ತಗೊಂಡ್ ಬಂದಿದ್ದಾನೆ ಬಕೆಟ್ ಬೆಲ್ಲ ತಗೊಂಡ್ಬಂದ್ಬಿಟ್ಟು ಇಟ್ಟಾದ್ಮೇಲೆ ಮತ್ತೆ ಏನೇನ್ ನಿನ್ನ ಹೆಸರು ಹೇಳ ಮೇಡಮ್ ಅವ್ರಿಗೆ ಅಂದ ಅವನೆಲ್ಲ ಒಂದಷ್ಟು ಮಗ ಎಲ್ಲ ಹೇಳ್ತದೆ ಕರೆಕ್ಟ್ ಅಲ್ವಾ ಬಕೆಟ್ ಬೆಲ್ಲ ಮುಂದಕ್ಕೆ ಇಟ್ಬಿಟ್ಟ ನಾನ್ ಮಂಡ್ಯ ಡ್ಯೂಟಿದ್ದು ಅನುಭವ ಅವಳು ನಿಮ್ಮ ಹೆಸರ ಇಟ್ಬಿಟ್ಟಿದೀವಿ ಅಂದ್ಲು ಗಂಡ ಮಗಿಗೆ ನನ್ನ ಹೆಸರೇನ್ ಇಟ್ಟಿದ್ಯಾ ಅಂದೆ ರಜನೀಶ್ ಅಂತ ಇಟ್ಬಿಟ್ಟ ಇವೆಲ್ಲ ಒಂಥರ ವೃತ್ತಿ ಅನುಭವಗಳು ಮನ್ಸಿಗೆ ಮುಟ್ಟುತ್ತೆ ಉಳಿಯುತ್ತೆ ನೋಡಿ ಇಲ್ಲ ಇಲ್ಲ ಇದು ನಾವು ಮಾಡಿದ್ಕೆ ಸಾರ್ಥಕತೆ ಅನ್ಸುತ್ತೆ ಮತ್ತೆ ಇಲ್ಲೇ ಏನಾಯ್ತು ಅಂದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಾನು ಮಕ್ಕಳು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದೆ ಈ ಸಿಇಟಿ ಎಕ್ಸಾಮ್ ಇದೆ ನೋಡಿ ಸೆಕೆಂಡ್ ಪಿ ಯು ಸಿ ಅನ್ನೋದು ಮಕ್ಕಳ ಜೀವನ ಘಟ್ಟದಲ್ಲಿ ನಾವು ಎಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟಿರ್ತೀವಿ ಅಂದ್ರೆ ಭಾರತದಲ್ಲಿ ಸೆಕೆಂಡ್ ಪಿ ಯು ಸಿ ಅಂದ್ರೆ ಒಂದು ಘಟ್ಟ ಇಲ್ಲ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಇಲ್ಲ ಜೀವನನೇ ಇಲ್ಲ ಅನ್ನಂಗೆ ಮಾಡಿದರೆ ಅಂತ ಒಂದು ಲೇಖನ ಬಂತು ಇಲ್ಲಿ ಎಕ್ಸಾಮ್ ಬರೀತಿದ್ದು ಅದು ಬೇರೆ ಜಿಲ್ಲೆಗಳಿಗೂ ತುಮಕೂರು ಎಕ್ಸಾಮಿನೇಷನ್ ಸೆಂಟ್ರು ಡಿ ಸಿ ಸಾಹೇಬರು ಕರೆಸಿದ್ರು ನನ್ನ ಏನಂತ ಹೋಗಿ ನೋಡ್ತೀನಿ ನಾನು ಡಿಸ್ಟ್ರಿಕ್ಟ್ ಸರ್ಜನು ಹಿಂಗೆ ಕೈ ಎಳೆದ್ಬಿಟ್ಟಿದೆ ಒಂದು ಅದನ್ನ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಆ ತರ ಆಗುತ್ತೆ ಗಾಬರಿಗೆ ಹಿಂಗೆ ಎಳೆದ್ಬಿಟ್ಟಿದೆ ಅವನು ಪಿ ಸಿ ಎಕ್ಸಾಮ್ ಬರಿಲೇಬೇಕಂತ ಕೂತವನೆ ಅದು ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಆಗುತ್ತೆ ನಾನು ಡಿಸ್ಟ್ರಿಕ್ಟ್ ಸರ್ಜನು ಸೆಂಟರ್ ಬಿಟ್ಟು ಹುಡುಗ ಆಚೆಗೆ ಬರೋಂಗಿಲ್ಲ ಅವನಿಗೆ ಅಲ್ಲೇ ಹೋಗಿ ಕ್ಯಾಲ್ಸಿಯಂ ಡ್ರಿಪ್ ಆಗುತ್ತೆ ಅದು ಯಾವ್ದಾದ್ರು ಜಿಲ್ಲೆ ಹುಡುಗ ಅದು ಅಲ್ಲೇ ಹೋಗ್ಬಿಟ್ಟು ಕ್ಯಾಲ್ಸಿಯಂ ಒಂದು ಸ್ವಲ್ಪ ಕೊಟ್ಟ ತಕ್ಷಣ ಅದು ಹಿಂಗೆ ಬಿಟ್ಬಿಡ್ತದೆ ಬಿಡ್ತು ಎಕ್ಸಾಮ್ ಫುಲ್ ಬರ್ದ ಯಾರು ಇಂಗ್ಲಿಷ್ ಚಾನಲ್ ಅವ್ರು ಏನು ಮಾಡೋರೆ ಸೆಕೆಂಡ್ ಪಿ ಯು ಸಿ ಅನ್ನೋದು ಎಂಥ ನಿರ್ಣಾಯಕ ಘಟ್ಟ ಆಗಿಬಿಟ್ಟಿದೆ ಟೆನ್ಷನ್ ಕೊಡ್ತಾ ಇದ್ದಾರೆ ಇಂಡಿಯನ್ ಪೇರೆಂಟ್ಸು ಅಂತ ಒಂದು ನ್ಯೂಸ್ ಮಾಡಿಬಿಟ್ಟಿದ್ದಾರೆ ಅದು ದುಬೈ ನ್ಯೂಯಾರ್ಕ್ ಎಲ್ಲ ಕಡೆ ಹೊರಟೋಗಿದೆ ಪೇಪರ್ ನನ್ನ ಕಲರ್ ಫೋಟೋ ಅವ್ನು ಇಟ್ಕೊಂಡು ಡ್ರಿಪ್ ಆಗ್ತಾ ಇರೋದು ಅದೇನಾಯ್ತು ಅದಾಯ್ತು ಮೇಡಮ್ ಆ ಘಟನೆ ಹೌದಲ್ಲ ಇಂಜಿನಿಯರ್ ಡಾಕ್ಟರ್ ಆದರೆ ಮಾತ್ರ ಲೈಫ್ ಅನ್ಕೊಂಡಿದಾರಲ್ಲ ಅಂತೆಲ್ಲ ಓದಿ ಮರೆತುಬಿಟ್ಟೆ ಒಂದು 3 ದಿವಸ ಆದ್ಮೇಲೆ ಚಿತ್ರದುರ್ಗದಿಂದ ಫೋನ್ ಬಂತು ಅವನು ಮೇಡಮ್ ಅರೆ ಅಂದ ಏನಪ್ಪ ಅಂದೆ
ನಿಮ್ ಕಲರ್ ಫೋಟೋ ಬಂದಿತ್ತು ಮೊನ್ನೆ ಪೇಪರ್ ಅಲ್ಲಿ ಗೊತ್ತಾ ಅಂತ ಹ್ಞೂ ಗೊತ್ತು ಅದು ಹಿಂಗೆ ಎಳ್ದು ಬಿಟ್ಟಿತ್ತ ಹುಡುಗಂಗೆ ನಾನೇ ಅದು ಇದು ಮಾಡ ಹ್ಞೂ ಏನು ಅದಲ್ಲ ನಿಮ್ ಮಗ ಗುರುತಿಡ್ದ ಇದು ನಿಮ್ಮ ಪೇಪರ್ ಅಲ್ಲಿ ಅಂದ ಏನಂದ್ರೆ ಆ ಪೇಪರ್ ಕಿತ್ಕೊಂಡ್ರೆ ಆ ಮಗ ಕಿತ್ಕತ್ತದಂತೆ ಅದಕ್ಕೋ ಸುಮಾರು ಅವಾಗ ಕೂತ್ಕೊಳ್ಳೋದ ವಯಸ್ಸು ಹತ್ತನೊಂದು ತಿಂಗಳು ಅದು ಪೇಪರ್ ಕಿತ್ಕೊತಾಯ್ತಲ್ಲ ಯಾತಕ್ಕೆ ನನ್ನ ಮಗ ಅಂತ ನೋಡಿದ್ರೆ ನಿಮ್ಮ ಪೇಷಂಟ್ ಹನ್ನೊಂದು ತಿಂಗಳು ನಿಮ್ಮನ್ನ ಕಲರ್ ಫೋಟೋ ಪೇಪರ್ ಅಲ್ಲಿ ಗುರುತಿಡ್ದೈತೆ ಅಂತ ಚಿತ್ರದುರ್ಗದಿಂದ ಬಂದು ನನ್ನ ಹತ್ರ ತೋರಿಸ್ಕೊತಾ ಇದ್ರು ಕಲರ್ ಫೋಟೋ ಫ್ರಂಟ್ ಪೇಜ್ ಅಲ್ಲೇ ಬಂದಿತ್ತು ಹುಟ್ಟಿದಕ್ಕೆ ಸಾರ್ಥಕ ಆಯ್ತು ಬಿಡೆ ಅಂತ ಹನ್ನೊಂದು ತಿಂಗಳ ಮಗ ಕಲರ್ ಫೋಟೋದಲ್ಲಿ ಗುರುತಿಡ್ದೈತೆ ಅಂದ್ರೆ ಎಷ್ಟು ಬಹಳ ಸಂತೋಷ ಆಯ್ತು ಇಂಥವು ಬಹಳ ನೆನಪಲ್ಲಿ ಇರ್ತವೆ ಸೊ ಇದು ಹೇಳ್ಕತಾ ಹೋದ್ರೆ ಒಂಥರ ಮಕ್ಕಳುಗಳು ಎಸ್ಪೆಷಲಿ ಮಕ್ಕಳು ಡಾಕ್ಟರ್ ರನ್ ಮಾಡಿದ್ಕು ದೇವ್ರಿಗೆ ಒಂಥರ ವಂದನೆ ಹೇಳಬೇಕು ಅವರು ಕೂಡ ನನ್ನ ಜನಗಳು ಹಂಗೆ ಭಾವಿಸಿದ್ದಾರೆ ಹೌದೌದು ಈಗಲೂ ಕೊರೋನಾದಲ್ಲಿ ನೀವು ನಂಬ್ತೀರಾ ಇಲ್ವಾ ಸುಮಾರು ಅರವತ್ತು ಎಪ್ಪತ್ತು ಮಕ್ಕಳು ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಇದ್ದಾರೆ ನಮ್ಮ ಅಷ್ಟು ನಂಬಿಕೆ ಮೇಲೆ ಮನೇಲಿ ಇರ್ತಾರೆ ಅಂದ್ರೆ ನಂಬಿಕೆನೆ ತಾಯಿ ಅಂತ ಒಂದು ಭಾಷೆ ಬಳಸ್ತೀವಿ ನಾವು ಧೈರ್ಯನೇ ಎಷ್ಟೋ ಸಲ ವೈದ್ಯರು ನೀಡೋ ಸಲಹೆ ಮತ್ತೆ ಧೈರ್ಯನೇ ನಮ್ಮನ್ನ ಎಷ್ಟೋ ಪೇಷಂಟ್ ಗಳನ್ನ ಅರ್ಧ ಗುಣಮುಖ ಮಾಡ್ಬಿಡ್ತಾರೆ ನನ್ನ ಬಗ್ಗೆ ಇನ್ನೊಂದಿದೆ ಬಾಯಿ ಬಂದಾಗ ಬೈದ್ಬಿಡ್ತಾರೆ ಮೇಡಮ್ ಅಂತ ಮತ್ತೆ ಕೇಳಿದ್ದೆ ಕೇಳ್ತಾ ಇರ್ತಾರೆ ನನಗೆ ಗೊತ್ತು ಮಗು ವಾಸಿ ಆಗುತ್ತೆ ಅಂತ ಹೋಗ ನಾನು ಇದೀನಿ ಅಂದ್ರೆ ಸಾಕು ಅವ್ರಿಗೆ ನೀನ್ ಆ ಭಾಷೆ ಅಳ್ದವಲ್ಲವ ಬಿಡವ ಅಂತ ಅವ್ರಿಗೆ ಅದೇ ಭಾಷೆ ಬೇಕು ಆಮೇಲೆ ಏನಾದ್ರೂ ರಕ್ತ ಪರೀಕ್ಷೆಗಳು ಬರೆದ್ರೆ ನಿಮ್ ಸಾಮಾನ್ಯ ಸುಮ್ ಸುಮ್ನೆ ಬರೆಯಲ್ಲ ಅವಾಗ ಇನ್ನಿದ ಚಿಂತೆ ಹತ್ಕೋತಾರೆ ಅಂದ್ರೆ ಅಷ್ಟು ನಂಬಿಕೆ ಅವ್ರಿಗೆ ನೀನೇನೋ ಟೆಸ್ಟ್ ಬರೆದ್ರೆ ಅವ ಅಲ್ಲೇನೋ ಐತೆ ಅದ್ ಬೇರೆ ಅಷ್ಟು ಲೆವೆಲ್ ನಂಬಿಟ್ಟಿದಾರಲ್ಲ ನಂಗೆ ಅದೊಂಥರ ಸಂತೋಷ ಅನ್ಸುತ್ತೆ ನಿಜ ಮ್ಯಾಮ್ ಇವೆಲ್ಲ ಕೇಳ್ತಿದ್ರೆ ಬಹುಶಃ ನಮಗೂ ಕೂಡ ಖುಷಿ ಆಗುತ್ತೆ ಈ ತರದ ಒಂದಷ್ಟು ಕೆಲಸದ ಅನುಭವಗಳನ್ನು ಕೇಳಿಸ್ಕೊಂಡು ಇನ್ನು ಆರ್ಥಿಕತೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಬಹುಶಃ ಸುನಿತಾ ಮೇಡಮ್ ಅದನ್ನ ಮಾತನಾಡಿದ್ರು ನೀವು ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಸಬಲರಾಗಿರ್ಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಂತೂ ಅದು ಅತ್ಯವಶ್ಯಕ ಮೊದಲೆಲ್ಲ ಆದ್ರೆ ಗಂಡ ತಂದು ಹಾಕ್ತಾನೆ ಅಥವಾ ಒಟ್ಟು ಕುಟುಂಬಗಳು ಇರ್ತಾ ಇತ್ತು ಮನೆಯಲ್ಲಿ ಗಂಡಸುಗಳು ದುಡಿಯೋಕೆ ಹೋದ್ರೆ ಅಥವಾ ಹೊಲದ ಕೆಲಸಕ್ಕೆ ಹೋದ್ರೆ ಮನೇಲಿ ಅಡುಗೆ ಮಾಡ್ಕೊಂಡು ಮಕ್ಕಳನ್ನ ನೋಡಿದ್ರೆ ಸಾಕಿರ್ತಿತ್ತು ಬಟ್ ಈಗ ಹಂಗಿಲ್ಲ ಎಂಥದ್ದೇ ಹುದ್ದೆ ಆಗಲಿ ಎಷ್ಟೇ ಸಂಬಳ ಬಂದ್ರೂ ಸೊ ಈಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ಲಿ ಕೂಡ ಸೊ ಇದನ್ನ ಎಷ್ಟು ಮಟ್ಟಿಗೆ ಒತ್ತು ಕೊಡ್ತೀರಾ ಹೆಣ್ಮಕ್ಳ ವಿಷಯಕ್ಕೆ ಹೌದು ಇನ್ನು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ನಮ್ಗೊಂದು ನೋಟಿಸ್ ಬರ್ತದೆ ವರ್ಷ ವರ್ಷ ಜೆಂಡರ್ ಬಜೆಟಿಂಗ್ ಅಂತ ಅಂದ್ರೆ ಲಿಂಗ ಸಮಾನತೆ ಉಳ್ಳ ಬಜೆಟಿಂಗ್ ಮಾಡ್ಬೇಕು ನಾವು ಅಂದ್ರೆ ಒಂದು ಅಧಿಕಾರಿ ಆ ಇಲಾಖೆಗೆ ಪ್ಲಾನ್ ಮಾಡ್ಬೇಕಾದ್ರೆ ಲಿಂಗ ಸಮಾನತೆ ಉಳ್ಳ ಅಂತ ಆರ್ಥಿಕ ಪ್ಲಾನ್ ಅನ್ನೇ ಕಳಿಸ್ಬೇಕು ಅಂದ್ರೆ ಹೆಂಗ ಸ್ತ್ರೀಗೆ ಸಮಾನವಾಗಿ ಅದನ್ನ ಜೆಂಡರ್ ಸೆನ್ಸಿಟಿವ್ ಬಜೆಟಿಂಗ್ ಅಂತ ಕರಿತೀವಿ ಅಷ್ಟು ಮಟ್ಟಿಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಸೊ ನಾವು ಸ್ತ್ರೀಗೆ ಈಗ ಮೆನ್ಸ್ಟ್ರುಯಲ್ ಪ್ಯಾಡ್ಸ್ ಕೊಡೋದು ಶುಚಿ ಪ್ಯಾಡ್ಸ್ ಕೊಡೋದು ಈ ಜೆ ಎಸ್ ವೈ ಜನನ ಸುರಕ್ಷ ಇವೆಲ್ಲ ಲಿಂಗ ಸಮಾನತೆ ಉಳ್ಳಂತ ಬಜೆಟ್ಸ್ ಅಂದ್ರೆ ಗೊತ್ತಾಗಲ್ಲ ಅದು ಜನಸಾಮಾನ್ಯರು ಗೊತ್ತಾಗಲ್ಲ ಉಚಿತವಾಗಿ ಹೆರಿಗೆ ಮಾಡೋದು ಒಂದ್ವರ್ಷದ ತನಕ ಉಚಿತವಾಗಿ ನಾವು ಇವೆಲ್ಲ ಏನಾಗುತ್ತೆ ಅಂದ್ರೆ ಒಬ್ಬ ಆಡ್ ಮನುಷ್ಯನ್ ಗೊತ್ತಾಗ್ದಲ್ಲ ಇರ್ಬೋದು ಲೇಮೆನ್ಗೆ ಬಟ್ ಗೌರ್ಮೆಂಟ್ ಆ ರೀತಿ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದೆ ಮುಂದೆ ಅಸೆಂಬ್ಲಿ ರಿಸರ್ವೇಷನ್ ಅದೆಲ್ಲ ಇನ್ನು ಮುಂದಕ್ಕೆ ಆಗ್ಬೇಕಾಗಿದೆ ಅದೆಲ್ಲವನ್ನು ಬಿಟ್ಟು ಯೋಚನೆ ಮಾಡ್ಬೇಕಂದ್ರೆ ಗಂಡ ಸಡನ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದಾಗ ಗೊತ್ತಾಯ್ತಲ್ಲ ಆಮೇಲೆ ಕುಡುಕ ಗಂಡ ಆಮೇಲೆ ಸೋಂಬೇರಿ ಗಂಡ ಈ ತರ ಎಷ್ಟೊಂದ್ಸಲ ಗಂಡ ತನ್ನ ದುರಭ್ಯಾಸದಿಂದ ಎಚ್ ಐ ವಿ ತಗೊಂಡ್ ಬಂದಿರೋದು ಇರುತ್ತೆ ಈ ಸ್ತ್ರೀ ಅನ್ನೋದು ಒಬ್ಬ ವೈದ್ಯಳಾಗಿ ನೋಡ್ತಾ ಇದ್ದಾಗ ನಾನು ಅನೇಕ ಪರಿಸ್ಥಿತಿಯಲ್ಲಿ ಸ್ತ್ರೀಗೆ ಆರ್ಥಿಕ ಪರಿಸ್ಥಿತಿ ದುತ್ ಅಂತ ಅವಳು ಬಂದು ನಿಂತ್ಬಿಡುತ್ತೆ ಅಸಹಾಯಕತೆ ಗೊತ್ತೇ ಆಗಲ್ಲ ಇಲ್ಲ ಗಂಡ ಸತ್ತೋಗ್ತಾನೆ ಇಲ್ಲ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡ್ಬಿಡ್ತಾನೆ ಅಥವಾ ದುಡಿಯಕ್ಕಾಗ್ದಲ್ಲ ಇರ್ತಾನೆ ಅಥವಾ ಕುಡುಕಕ್ಕೆ ದಾಸ ಆಗ್ತಾನೆ ಅಥವಾ ಇನ್ಯಾವುದೋ ಒಂದು ಅಫೇರ್ ಮಾಡ್ಕೊಂಡ್ ಬಿಡ್ತಾನೆ ಎಷ್ಟೊಂದ್ಸಲ ಬರ್ತಾರೆ ಅಯ್ಯೋ ಆಮೇಲೆ ಇನ್ನೊಂದು ನಾನು ಅದು ನೋಡಿದ್ದೇನೆ ಮುಂದುವರಿದ ಕುಟುಂಬಗಳಲ್ಲಿ ಡೈವೋರ್ಸ್ ಅಥವಾ ನಾನೇನ್ ಕೇಳ್ಬೇಕು ಅದು ಅಥವಾ ಏನು ಕಾಂಪನ್ಸೇಷನ್ ಕೇಳೋದೆಲ್ಲ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಈ ಬಡ ಕುಟುಂಬಗಳು ಲೋ ಮಿಡಲ್ ಕ್ಲಾಸ್ ಅಲ್ಲಿ ಬಂದು ನಿಲ್ಲಿಸ್ತಾರೆ ನೀಟಾಗಿ ಔಷಧಿ ಬರ್ಸ್ಕೊತಾರೆ ಬರ್ಸ್ಕೊಂಡಾದ್ಮೇಲೆ ನಮ್ಗೆ ಆಗ್ಲೇ ಅವ್ರ ಕುಟುಂಬದವ್ರ ತರ ಆಗಿರ್ತಾರಲ್ವ ಇಪ್ಪತ್ತು ಇರ್ಸ್ತಿಂದ ನೋಡ್ತೀನಿ ಎಲ್ಲ ಅವನು ಅಂದ್ರೆ ಅಯ್ಯೋ ಅವ್ನು ಬಿಟ್ಟೋಗ ಆಗ್ಲೇ 10 ವರ್ಷ ಆಯ್ತು ಎಷ್ಟು ಕೂಲಾಗಿ ಹೇಳ್ಬಿಡ್ತಾಳೆ ಅಂದ್ರೆ ಅದನ್ನ ಒಪ್ಪಬೇಕ್ರಿ ಬಟ್ ಅವ್ಳು ಎಷ್ಟು ಚೆನ್ನಾಗಿ ಅದನ್ನ ಸ್ವೀಕಾರ ಮಾಡ್ಕೊಂಡು ತನ್ನ ಜೀವನ ರೂಢಿಸ್ಕೊಂಡಿರ್ತಾಳೆ ಅಂದ್ರೆ ಅದನ್ನ ಅದೇ ನಾನು ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ಖಿನ್ನತೆಗೊಳಗಾಗಿರೋನ ನೋಡಿದ್ದೇನೆ ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ನೋಡಿದ್ದೇನೆ ಅಯ್ಯೋ ಅವ್ನ್ ಕುಡ್ಕ ನನ್ ಮಗ ಅವನೇನವ ಕೇಳ್ತೀಯಾ ಅವ್ನ ಆಗ್ಲೇ ಬಿಟ್ಟೋದ ನಾವು ತಲೆನೇ ಕಟ್ಕೊಂಡಿಲ್ಲ ಅವ್ಳಿಗೆ ಈ ತರ ಮಾಡ್ಕೊಟ್ಟಿದ್ ಕಣವ ಅಲ್ಲೇ ಬೋಂಡ್ ಆಗ್ತಾಳೆ ಅಲ್ಲೇ ಪೆಟ್ಟಿ ಅಂಗಡಿ ಮಾಡ್ಕೊಟ್ಟಿದೀವಿ ಅಂಗನವಾಡಿಲಿ ಹೆಲ್ಪರ್ ಆಗಿ ಹೆಂಗೋ ಮಾಡಿಸ್ಕೊಟ್ಬಿಟ್ಟೆ ಕಣವ ಈ ತರ ಹೇಳ್ದಾಗ ನಾವು ಬರೀ ಥಿಯರಿ ಮಾತಾಡ್ತೀವಿ ಅವ್ರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ ನನಗೆ ಕರೆಕ್ಟ್ ಅಲ್ಲ ಅವ್ರು ಎಷ್ಟು ಚೆನ್ನಾಗಿ ಜೀವನ ತಗೊಂಡಿರ್ತಾರೆ ಅಂದ್ರೆ ಅವಳೇನೇ ಅವಳು ಅನ್ಸುತ್ತೆ ಒಂದ್ಸಲ ಈಗ ಮೊನ್ನೆ ನೋಡಿದೆ ಸೋದರ ಮಾವ ಮದ್ವೆ ಮಾಡ್ಕೊಟ್ಟಿದ್ದಾರೆ ಅವನಿಗೂ ಅವಳಿಗೂ 15 ವರ್ಷ ವ್ಯತ್ಯಾಸ ಇರ್ಬೋದು
ಅವನೇನಾಗಿದೆ ಇಲ್ಲೆಲ್ಲೋ ಕುಡ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಕುಡ್ಗ ಕುಡಿತದ ಮತ್ತಲ್ಲಿ ಬೈಕಲ್ಲಿ ಬಿದ್ದು ಅವಳಾಗ 15 ದಿವಸ ಆದ್ಮೇಲೆ ಬಂದ್ಲು ಅವಳು 15 ದಿವಸ ಆದ್ಮೇಲೆ ಬಂದ್ಲು ಬಂದಾದ್ಮೇಲೆ ಅವಳು ನೀಟಾಗಿ ಒಂದು ಕಂಪ್ನಿಗೆ ಹೋಗ್ತಾ ಇದ್ದಾಳೆ ಅವಳು ನಾನು ಹೇಳ್ದೆ ಅಮ್ಮಂಗೆ ಅವನ್ ಕುಡ್ತಾ ನಿಲ್ಸೋಕ್ಕಾಗಲಿಲ್ಲ ಅಮ್ಮನ ಮಗಳನ್ನು ಕರ್ಕೊ ಬಂದ್ಲು ಅವನ್ ಕುಡಿತಿದ್ದ ಕಣವ ಇನ್ನೇನು ಸೋದರ ಮಾವ ಅಂತ ಕಟ್ಬಿಟ್ಟೆ ಅಂತ ಧೈರ್ಯವಾಗೇ ಹೇಳಿದ್ಲು ಇವಳು ಆಗಲೇ ದಾಬಸ್ಪೇಟೆ ಹತ್ರ ಕಂಪ್ನಿಗೆ ಹೋಗ್ತಾವಳೆ ಮಗನೂ ಚೆನ್ನಾಗಿ ಸಾಕ್ತಾವಳೆ ಇವತ್ತು ಆನ್ಲೈನಲ್ಲಿ ಮಗನ ಕನ್ಸಲ್ಟೇಷನ್ ತಗೊಂಡ್ಲು ನಿಮ್ಮ ಪ್ರೋಗ್ರಾಮ್ ಬರೋಕ್ಕೆ ಮುಂಚೆ ನನಗೆ ಅವಳೊಂದು ಸ್ಫೂರ್ತಿ ಆದ್ಲು ಏನು ಈಗ ಕನ್ಸಲ್ಟೇಷನ್ ಮಾಡಿಬಿಟ್ಟು ಬಂದೆ ಅವಳಿಗೆ ಆನ್ಲೈನಲ್ಲಿ ನೋಡಿ ಗಂಡ ಕುಡ್ತದಲ್ಲಿ ಕಳೆದು ಇನ್ನೂ 15 ದಿವಸ ಆಗಿಲ್ಲ ಅವಳು ಎಷ್ಟು ಧೈರ್ಯವಾಗಿದ್ದಾಳೆ ಅಂದರೆ ಅದೇ ಸರ್ಕಾರಿ ಕೆಲಸನೂ ಅಲ್ಲ ಅವಳಿಗೆ ಬರೋಕ್ಕೆ ಮೇಡಮ್ ನಾನು ಇಲ್ಲೇ ದಾಬಸ್ ಪೇಟೆಯಲ್ಲಿ ಹೋಗ್ತಾ ಇದ್ದೀನಿ ಮಗಂಗೆ ಕನ್ಸಲ್ಟೇಷನ್ ತಗೊಂಡ್ಲು ನೀನು ಹೋಗ್ತಾ ಇದ್ದೇನೆ ಕೆಲಸಕ್ಕಾಗಲೇ ಹ್ಞೂ ಮೇಡಮ್ ಇನ್ಯಾರು ಸಾಕವರು ಅಮ್ಮ ಯಾರ ಜೊತೆ ಅವ್ರೆ ನನ್ನ ಜೊತೆನೇ ಅವ್ರೆ ಮೇಡಮ್ ಅವಳಿಗೆ ಕಷ್ಟ ಅವರಪ್ಪಂಗೆ ಕ್ಯಾನ್ಸರ್ ಕಂಡಿಡ್ದು ನಾನೇ ಈ ಹುಡುಗಿಗೆ ನನ್ನ ಕನ್ಸಲ್ಟೇಷನ್ ತಗೊಂಡಿದ್ದು ನಾನು ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾಗ 3ನೇ ಕ್ಲಾಸ್ ಹುಡುಗಿ ಇರ್ಬೋದು ಅವಳು ಇವತ್ತು ಫೋನ್ ಮಾಡಿಬಿಟ್ಟು ಅವಳ ಮಗಿಗೆ ಕನ್ಸಲ್ಟೇಷನ್ ತಗೊಂಡ್ಲು ಗಂಡ ಅವಳಗ ಅಪ್ಪ ಕ್ಯಾನ್ಸರ್ ಆಗಿ ಸತ್ತೋದ ಯಾರ ಹತ್ರ ಅವ್ರೆ ನಿಮ್ಮವ್ವ ನನ್ನ ಹತ್ರನೇ ಅವ್ರೆ ಮೇಡಮ್ ನಾನೇ ನೋಡ್ಕೋತೀನಿ ನಮ್ಮನ್ನ ಕಂಪ್ನಿಗೆ ಹೋಯ್ತಿದ್ದೇನೆ ಹ್ಞೂ ಕಂಪ್ನಿ ಅಂದ್ರೆ ನೋಡಿ ತಾಯಿ ನೋಡ್ಕೊಂಡ್ಲು ತಾನೇ ತಾಯಿ ಆದ್ಲೀಗ ತಾಯಿಗೆ ತಾಯಿ ತನ್ನ ಎತ್ತ ತಾಯಿಗೆ ಈಕೆ ತಾಯಿ ತನ್ನ ಮಗನಿಗೆ ತಾಯಿ ಆದ್ಲು ಅವ್ರ ಅಪ್ಪಂಗೆ ಪ್ಯಾಂಕ್ರಿಯಸ್ ಕ್ಯಾನ್ಸರ್ ಬಂತು ನೀವು ನಂಬ್ತೀರಾ ಇಲ್ವಾ ಆಯುಷ್ಮಾನ್ ಭಾರತ ಆರೋಗ್ಯ ಸ್ಕೀಮ್ ಅಲ್ಲಿ ಬೆಂಗಳೂರಿಗೆ ಎತ್ಕೊಂಡು ಸುಮಾರು 2 ವರ್ಷ ಓಡಾಡಿದ್ಲು 23 ವರ್ಷ ಹುಡುಗಿ ಅಂದ್ರೆ ತಾಯಿಯನ್ನು ನಾನು ಆಗ್ಲೇ ಹೇಳದ್ನಲ್ಲ ನಾನು ಯಾವ ಭಾಷೆನೂ ಬಳಸಕ್ ಇಷ್ಟಪಡಲ್ಲ ಒಂದ್ ಹೆಣ್ಮಗ್ಳು ಪ್ರಪಂಚದ ತಾಯಿ ಎಲ್ಲ ಕಷ್ಟಗಳ ತಾಯಿ ಅವಳು ಎಲ್ಲ ಕಷ್ಟಗಳ ಪರಿಹರಿಸುವ ತಾಯಿ ಮೇಡಮ್ ಇನ್ನು ನಾನು ನಿಮ್ಗೆ ಈಗ ಸಾಮಾಜಿಕವಾಗಿ ಪ್ರಶ್ನೆಯನ್ನ ಕೇಳೋದಾದ್ರೆ ಮೊದಲೆಲ್ಲ ಅಂತಂದ್ರೆ ನಾವು ಆಗ್ಲೇ ಹೇಳ್ತಿದ್ವಿ ಮೇಲ್ ಡಾಮಿನೇಷನ್ ಇರ್ತಿತ್ತು ಸೊಸೈಟಿಲಿ ಬಟ್ ಇವತ್ತು ಕಾಣ್ಬೋದು ಬಟ್ ಅವೆಲ್ಲ ಎಕ್ಸೆಪ್ಷನ್ ಅಂತ ಕನ್ಸಿಡರ್ ಮಾಡುವಂತ ಸ್ಥಿತಿಲಿ ಇದೀವಿ ನಾವಿವತ್ತು ಸೊ ಇನ್ನು ಗಂಡಿನ ಒಂದು ಜವಾಬ್ದಾರಿಯನ್ನ ಸಂಸಾರದಲ್ಲಿ ಅಂದ್ರೆ ಕೇವಲ ದುಡ್ಡು ತಂದು ಹಾಕೋದಲ್ಲ ಅದನ್ನ ಹೊರತುಪಡಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಅಥವಾ ಹೆಂಡತಿ ಹುಷಾರಿಲ್ದಾಗ ನೋಡ್ಕೊಳ್ಳೋದಾಗಿರ್ಬೋದು ಸೊ ಈ ತರದ ಆಗಿನ ಕಾಲಕ್ಕೂ ಆಗಿನ ಕಾಲಕ್ಕ ಅಂದ್ರೆ ಒಂದು 20-30 ವರ್ಷದ ಹಿಂದೆ ಮತ್ತು ಈಗಿರುವಂತಹ ಜನರೇಷನ್ಗಳಲ್ಲಿ ಏನ್ ಬದಲಾವಣೆಗಳನ್ನ ನೋಡ್ತಾ ಇದ್ದೀರ ಇಲ್ಲ ಈಗಲ್ಗೂ ಭಾರಿ ವ್ಯತ್ಯಾಸ ಇದೆ ಮಾನವೀಯತೆ ಅನ್ನೋದು ಎಲ್ಲೋ ಒಂದ್ ಕಡೆ ಮರೆಯಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನನಗನ್ಸದ ಪ್ರಕಾರ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಹೇಳಕ್ ಬರಲ್ಲ ಹೆಂಡತಿ ಸತ್ತು ಒಂದ 3 ತಿಂಗಳಿಗೆ ಮದ್ವೆ ಆಗೋರು ಇರ್ತಾರೆ ನಾನು ಕಂಡಿರೋ ಪ್ರಕಾರ ಇಲ್ಲ ಹೆಂಡತಿಗೆ ಹುಷಾರಿದ್ರೆ ಆ ಮುಂದೆ ಯಾವಾಗ್ಲೂ ಇದೇ ಗೋಳಾಯ್ತು ನಾನು ಇನ್ನು ಇನ್ನೊಂದ್ ಸಂಬಂಧ ಇಟ್ಕೊಳೋದು ಇದೆ ಬಟ್ ಅದೇ ರೀತಿ ಇದ್ರಲ್ಲಿ ಬೇರೆ ರೀತಿಯಾಗಿ ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಗಂಡದೀರ್ ಪಡ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಈಗೆಲ್ಲ ಬಹಳ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ ಗಂಡಂದಿರು ಹೆಂಡತಿ ನೋಡ್ಕೊಳೋದು ನೋಡಿದೀನಿ ಹೆರಿಗೆ ರೂಮಲ್ಲಿ ಈವನ್ ಫಾರಿನ್ ಸಿಸ್ಟಮ್ ನಮ್ಗೆ ಇವಾಗ ಇಂಡಿಯಾದಲ್ಲೂ ಬಂದ್ಬಿಟ್ಟಿದೆ ಆ ಯಪ್ಪ ಸಾಕಪ್ಪ ಒಂದಕ್ಕೇನೆ ನಾವು ಅಷ್ಟು ಕಷ್ಟ ಪಡ್ತಾರೆ ಮರು ಜನ್ಮ ಪಡೆದಂಗೆ ಒಂದ್ ಕಡೆ ಮಗು ಹೆತ್ತ ಹೆಣ್ಮಗಳು ಖುಷಿ ಪಡ್ತಾ ಇದ್ರು ಹೊರಗಡೆ ಅವಳಿಗೆ ಮರು ಜನ್ಮ ಆಯ್ತು ಅಂತ ಯಾರು ನೋಡೋರೇ ಇರಲ್ಲ ಮೊದಲೆಲ್ಲ ಹಂಗಿರ್ತಿತ್ತು ಪುನರ್ಜನ್ಮ ಅದು ಈಗೆಲ್ಲ ಫೆಸಿಲಿಟೀಸ್ ಚೇಂಜ್ ಆಗಿದೆ ವೈದ್ಯಕೀಯ ಇದು ಸೌಲಭ್ಯ ತುಂಬಾ ಇದೆ ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಜನರ ಮನಸ್ಸಲ್ಲಿ ಅಯ್ಯಪ್ಪ ಅವಳು ಗಂಡನೇ ಹೇಳ್ಬಿಡ್ತಾನೆ ಸಾಕಪ್ಪ ಒಂದೇ ಅವ್ರು ಪಡ್ತಿರೋ ಕಷ್ಟ ನಮ್ ಕೈಲಿ ನೋಡಕ್ಕಾಗಲ್ಲ ಹೆಣ್ಣು ಮತ್ತೆ ಗಂಡನ ಸಮಾನವಾಗಿ ಸ್ವೀಕರಿಸುವಂತಹ ಒಳ್ಳೆ ಹೃದಯವಂತರೂ ಸಹ ಇದ್ದಾರೆ ಈಗ ಸೊಸೈಟಿಲಿ ಬಟ್ ಅದೇ ರೀತಿ ಕಿರುಡ್ಕುಳ ಕೊಡೋರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲ ಒಂದೇ ಸಲ ವ್ಯಾನಿಶ್ ಆಗೋಯ್ತು ಅಂತ ಹೇಳಕ್ಕೂ ಆಗಲ್ಲ ಇವಾಗಿನ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿಗೆ ಹೆಂಗಾಗಿದ್ದಾರೆ ನಮ್ಮ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ವಿದ್ಯಾವಂತರಾದ್ರೆ ಆದ ತಕ್ಷಣ ಅವರ ಅನುಭವ ಗಳನ್ನ ಹೇಳೋದಾದ್ರೆ ಅವರೇ ಒಂದು ಲೆವೆಲ್ಗೆ ಗಂಡನ ಜೊತೆ ಸರಿ ಸಮಾನವಾಗಿ ಅವನ್ ಸರಿ ಇಲ್ವಾ ನಾನೇ ಸರಿ ಹೊಂದ್ಕೊಂಡು ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿನ ಹೆಣ್ಮಕ್ಳು ತಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಅನ್ಕೊಂಡಂಗೆ ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಹೇಳ್ತಿರ್ತೀನಿ ಹೆಣ್ಮಕ್ಳಿಗೆ ನೀವು ವಿದ್ಯಾವಂತರಾಗಿ ಆಮೇಲೆ ಸಮಾಜ ನಮ್ಮ ಪರಿಸರ ಕಲಿಸುತ್ತಲ್ಲ ಅನುಭವಗಳು ಅದು ಭಾರಿ ಮುಖ್ಯ ನೀವು ಓದ್ಲಿ ಬಿಡ್ಲಿ ಅದೌದು ಅದು ಎಷ್ಟು ಮಟ್ಟಿಗೆ ಮೇಡಮ್ ಬದುಕಿನ ಪಾಠಗಳನ್ನ ಚೆನ್ನಾಗಿ ಕಲಿಸ್ಬಿಡ್ತವೆ ಅದು ನಿಜವಾಗ್ಲೂ ನನಗೆ ಖುಷಿ ಅನ್ಸುತ್ತೆ ಮೇಡಮ್ ಹೇಳಿದ್ರಲ್ಲ ಏ ಬಿಡು ನಿನ್ ಬಿಟ್ರೆ ನಾನು ಇನ್ನೊಂದ್ ಕಡೆ ದುಡ್ಕೊಂಡು ತಿನ್ನೋ ಛಲ ಇದೆಯಲ್ಲ ಅದು ಬರ್ಬೇಕು ಹೆಣ್ಮಕ್ಳ ಹತ್ರ
ಮೇಡಮ್, ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಕೊರೋನಾ ಅನ್ನೋಂತ ಒಂದು ಸಂಕಷ್ಟ ಒಂದ್ ಕಡೆ ಎಷ್ಟೋ ಜನ ತಾಯಿದಿರು ಕೂಡ ಈ ಒಂದು ಕೊರೋನಾಕ್ ತುತ್ತಾಗಿರ್ತಾರೆ, ಮತ್ತು ಅದನ್ನ ಗೆದ್ದು ಬಂದಿರೋರು ಕೂಡ ಇದ್ದಾರೆ, ಮತ್ತು ಗೆದ್ದು ಬರ್ತಾ ಇರೋರು ಕೂಡ ಇದ್ದಾರೆ. ಸೊ ಅವ್ರನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಕೊರೋನಾದಲ್ಲಿ ಇವತ್ತು ಏನಾಗ್ತದೆ ಅಂದ್ರೆ, ಒಂದು ಸ್ತ್ರೀ, ಈಗ ನೀವು ವಾಟ್ಸಪ್ ಅಲ್ಲಿ ಜೋಕ್ ನೋಡ್ತೀರಾ, ಬಟ್ ಅದರಿಂದ ಸತ್ಯ ಅಡಗಿರುತ್ತೆ. ಎಲ್ಲಾರ್ಗು ಬಿಡುಗಡೆ ಸಿಕ್ಕಿದ್ರೆ ತಾಯಿ ಕಿಚನ್ ಇಂದ ಬಿಡುಗಡೆ ಸಿಕ್ಕಿಲ್ಲ ಲಾಕ್ಡೌನ್ ಅಲ್ಲಿ ಅಂತ ಒಂದು ಜೋಕ್ ನೋಡ್ತಾರೆ. ಅಂದ್ರೆ ತಾಯಿಯನ್ನ ಒಂದು ಜೀವಕ್ಕೆ ಯಾವತ್ತು ಬಿಡುಗಡೆ ಇರೋದಿಲ್ಲ. ಅದೇ ನಾನು ಈಗಾಗಲೇ ಒಂದು ಆಕ್ಸಿಡೆಂಟ್ ಕೇಸ್ ಅಲ್ಲಿ ಉದಾಹರಣೆ ಕೊಟ್ಟಂಗೆ, ಅವಳು ತನಗೆ ಕೊರೋನಾ ಪಾಸಿಟಿವ್ ಇದ್ರು ಕೂಡ ಮನೆಯಲ್ಲಿ ಅಡುಗೆ ಮಾಡೋದು, ಮಾಸ್ಕ್ ಹಾಕೊಂಡು ಹ್ಯಾಂಡ್ ಹೈಜಿನ್ ಕಾಪಾಡಿಕೊಂಡು ಕುಟುಂಬದವ್ರನ್ನು ನೋಡ್ಕೋತಾ ಇದ್ದಾಳೆ, ಮತ್ತೆ ಹಾಲು ಕುಡಿಸುವಾಗ ಪ್ರಶ್ನೆಗಳನ್ನ ಕೇಳ್ತಾಳೆ, ನಾನು ಹಾಲು ಕುಡಿಸ್ಬೋದಾ ಪಾಸಿಟಿವ್, ಆಕೆ ಹಾಲು ಕುಡಿಸ್ಬೋದು, ಹ್ಯಾಂಡ್ ಹೈಜಿನ್ನು ಮಾಸ್ಕ್ ಹೈಜಿನ್ನು ಫೇಶಿಯಲ್ ಶೀಲ್ಡ್ ಹಾಕೊಂಡು ಹಾಲು ಕುಡಿಸ್ಬೋದು ಆಕೆ. ಈ ಥರ ಪ್ರಶ್ನೆಗಳು, ತಾಯಿ ಗರ್ಭ, ತಾಯಿ ಹೆರಿಗೆ, ಕುಟುಂಬ, ಈ ಥರ ತಗೊಂಡೋದಾಗ ಹಂತಗಳಲ್ಲಿ ಎಲ್ಲಾ ಹಂತದಲ್ಲೂ ಆಕೆ ಪ್ರಶ್ನೆ ಕೇಳ್ತಾ ಇದ್ದಾಳೆ, ನಾನು ವ್ಯಾಕ್ಸಿನ್ ತಗೋಬೋದಾ, ನನ್ನ ಮಗುಗೆ ಏನಾಗುತ್ತೆ ಕೊರೋನಾ ಆದರೆ, ನಾನು ಹಾಲು ಕುಡಿಸ್ಬೋದಾ, ಆಮೇಲೆ ಗಂಡ ಮಕ್ಳಿಗೆ ಅಡುಗೆ ಮಾಡಿ ನಾನು ಎಸಿಂಪ್ಟೊಮ್ಯಾಟಿಕ್ ಇದ್ದೀನಿ ಅಡುಗೆ ಮಾಡಾಕ್ಬೋದಾ, ನನ್ನ ಮನೇಲಿರೋಷ್ಟು ಚೈತನ್ಯ ಇದೆ ಹೋಮ್ ಐಸೋಲೇಷನ್ ಆಗೋಷ್ಟು. ಈ ಥರ ಪ್ರಶ್ನೆಗಳು ನಮಗೆ ತುಂಬ ಬರ್ತವೆ, ಗಂಟ್ಲು ನೋವಾಗೋಷ್ಟು ನಮಗೆ ಕಾಲ್ಸ್ ಬರ್ತವೆ, ಕಿವಿ ಗುಯ್ಗುಡ್ತವೆ ನೈಟ್ ಅಷ್ಟೊತ್ತಿಗೆ. ಡಾಕ್ಟ್ರೆ ಅದು ಪಾಪ ಅಳ್ತದೆ, ನಾನೇ ಮನೆಯಲ್ಲೇ ಇರ್ಸ್ಕೊಬೋದಾ, ಎತ್ ಕಳಿಸ್ಬೇಡಮ್ಮ, ಹ್ಯಾಂಡ್ ಹೈಜೀನು ಮಾಸ್ಕು ಫೇಸ್ ಶೀಲ್ಡ್ ಹಾಕೊಂಡು ನಿಮ್ಮ ಪಾಪನ ನೋಡ್ಕೋ. ಈ ಥರ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ತಾಯಿ ತಾಯಿ ಅಂದರೆ ಚಿಕ್ಕ ತಾಯಿನೇ ಯೋಚನೆ ಮಾಡಬಾರ್ದು ನೀವು. ಹಿರಿಯ ವಯಸ್ಸಿನ ತಾಯಿ ಅಜ್ಜಿ, ಅವರಮ್ಮನ ಕೊರೋನಾ ಬಂದು 50 ವರ್ಷದ ಮಗ ಕರ್ಕೊಬರ್ತಾನೆ, ಕರೆಕ್ಟ್ ಅಲ್ಲ? ನನ್ನ ಎದುರಿಗೆ 80 ವರ್ಷದ ಅಜ್ಜಿ ಕೊರೋನಾಯಿಂದ ಗೆದ್ದು ಎದ್ದೋಟೋಯ್ತು, ಏನು ಆಗಲ್ವ ಅನ್ನೋ ನಂಗೆ, ಗೆದ್ದು ಬಿಡ್ತು, 50 ವರ್ಷದ ಮಗ ಸೀರಿಯಸ್ ಆದ. ಅಂದ್ರೆ ತಾಯಿನ ನೀವು ಎಲ್ಲಾ ಏಜ್ ಅಲ್ಲೂ ಯೋಚನೆ ಮಾಡ್ಬೇಕು, ಗರ್ಭ ನಿಲ್ಸಕ್ಕೆ. ಯಾರು, ನಾನು ಇವತ್ತು ಒಂದ್ ಕವನ ಬರ್ದಿದ್ದೇನೆ, ಹೇಳ್ತೀರಾ ಮೇಡಮ್? ಅದು ಪಬ್ಲಿಷ್ ಆಗಿದೆ ಆಗ್ಲೇ. ಅಂದ್ರೆ ತಾಯಿಗೆ ಏನಾಗ್ತದೆ ಅಂದ್ರೆ, ನಮ್ಗೀಗ ಕೊರೋನಾ ನಿರಾಶೆ ಹುಟ್ಟಿಸ್ತಾ ಇದೆ ಅಲ್ವಾ, ಆದ್ರೆ ಅಲ್ಲೇನಾಗುತ್ತೆ, ತಾಯಿಯ ಸಾಯ್ತಾಯರ ಅಪ್ಪಂಗೆ ನೀರ್ ಬಿಡಕ್ ಹೋಗ ಮಗಳು ಚಿತ್ರ ನೋಡಿದಿರಾ, ಕರೆಕ್ಟ್ ಅಲ್ಲ? ಅಪ್ಪನ ಚಿತೆಗೆ ಮಗ ಬೆಂಕಿ ಇಡ್ತಾನೆ, ಮಗನ ಚಿತೆಗೆ ಅಪ್ಪ, ಏನೇನೋ ನೋಡ್ತಾ ಇದ್ದೀರಾ. ಆದ್ರೂ ಕೊರೋನಾದಲ್ಲಿ ಆಸೆ ಹುಟ್ಟಿಸ್ತದಂತೆ ಬದುಕಕ್ಕೆ ಅಂತ ಕವನ ಬರ್ದಿದ್ದೀನಿ. ಏನೇನು ಆಸೆ ಹುಟ್ಟಿಸ್ತಾ ಇದೆಯಪ್ಪ ಅಂದ್ರೆ, ಆನ್ಲೈನ್ ಅಲ್ಲಿ ಕಲಿಯುವ ಮಕ್ಕಳು, ಇನ್ನು ಪ್ರಪಂಚ ಇದೆ ಅಂತ ಆನ್ಲೈನ್ ಅಲ್ಲಿ ಮಕ್ಕಳು ಹೋಮ್ ವರ್ಕ್ ಮಾಡ್ತವೆ, ಎಲ್ಲ ಮಾಡ್ತವೆ, ನಂಗೆ ಅವಾಗ ಅನ್ಸುತ್ತೆ ಏನಂದ್ರೆ ಇನ್ನೂ ಜೀವನ ಇದೆ, ಕರೆಕ್ಟ್ ಅಲ್ಲ? ಇನ್ನು ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಟಾಕ್ ಮಾಡ ಮನುಷ್ಯ, ಕೊರೋನಾ ಬಂದು ಯಾರು ಲಿಪ್ಸ್ಟಿಕ್ ಬಳಸಲ್ಲ, ಮಾಸ್ಕ್ ಹಾಕೊಂಡು, ಆದ್ರೂ ಲಿಪ್ಸ್ಟಿಕ್ ದಾಸ್ತಾನ ಇಟ್ಟಿರೋ ಮನುಷ್ಯಂಗೆ ಇನ್ನು ಕೊರೋನಾ ಹೋಗುತ್ತೆ, ವಾಪಸ್ ತರ್ತಾರೆ ಅಂತ. ಅದೆಲ್ಲ ಆ ತರ ನಾನೊಂದು ಕವನ ಅರ್ಥದಲ್ಲಿ ಕವನ ಬರೆದಿದ್ದೇನೆ. ವರ್ಚುವಲ್ ಮದ್ವೆ ಆಗ್ತಾ ಇದಾರೆ, ಅವರು ಹೇಳ್ತಾರೆ ನಮ್ಗೆ ಮುಂದೆ ಜೀವನ ಇದೆ ಅಂತ, ಕರೆಕ್ಟ್ ಅಲ್ಲ? ಅದೆಲ್ಲವನ್ನು ಎಂಡ್ ಮಾಡಿ ಕೊನೆಗೊಂದು ಪಂಚ್ ಕೊಟ್ಟಿದ್ದೇನೆ. ಆ ಪಂಚ್ ನಾನೇನು ಎಲ್ಲಿಂದನೂ ಎತ್ಕೊಂಡ್ಬಂದಿರೋ ಕವನ ಪಂಚ್ ಅಲ್ಲ. ಅವಳು ಬರ್ತಾಳೆ, ಬಂದ್ಬಿಟ್ಟು, ಮೇಡಮ್ ಎರಡನೇ ಅಲೆ ಅಕ್ಟೋಬರ್ ಕೊನೆ ಆಗತ್ತಂತೆ, ಆಮೇಲೆ ಪ್ರೆಗ್ನೆಂಟ್ ಆಗ್ಲ ನಾನು. ಅದು ಕವನ ಹೆಂಗ್ ಎಂಡ್ ಮಾಡಿದೀನಿ ಅಂದ್ರೆ, ಕರಿಬಳೆ ತೊಟ್ಟಿರುವ ಹುಡುಗಿ ಕ್ಲಿನಿಕ್ ಅಲ್ಲಿ, ಮೇಡಮ್ ಅಕ್ಟೋಬರ್ ಆದ್ಮೇಲೆ ಪ್ರೆಗ್ನೆಂಟ್ ಆದ್ರೆ ಒಳ್ಳೇದ ಅಂತಾಳೆ. ಅವರೆಲ್ಲ ನಮ್ಗೆ ಕೊರೋನಾ ಆದ್ಮೇಲೂ ಜೀವನ ಇದೆ, ಕೊರೋನಾ ಆದ್ಮೇಲೂ ಪ್ರಪಂಚ ಇರ್ತದೆ, ನಾವೆಲ್ಲ ನಮ್ಮ ಸುರಕ್ಷಿತ ವಿಧಾನನ ಬಳಸಿ ಆ ತಾಯಿ ಜೀವ ಮತ್ತೆ ಕೊರೋನಾಗೆ ಮತ್ತೆ ಅದನ್ನ ಸ್ತ್ರೀ ಬಿಡಲ್ಲ, ಆದಿಶಕ್ತಿ ಹತ್ರ ಹೋಗ್ತಾರೆ, ಎಲ್ಲ ಆದ್ಮೇಲೆ ಆದಿಶಕ್ತಿ. ಸೊ ಆ ತಾಯಿಯನ್ನು ಆದಿಶಕ್ತಿ ಕೊರೋನಾನ ಸಾಯಿಸ್ತಾಳೆ, ಮತ್ತೆ ನಮ್ಗೆ ಪ್ರಪಂಚ ಇರುತ್ತೆ. ನವಜಾತ ಶಿಶುವಿನ ತಾಯಿ ಏರ್ತಾ ಇದ್ದಾಳೆ, ಹಾಲು ಕುಡಿಸ್ತಾ ಇದ್ದಾಳೆ, ಪ್ರೆಗ್ನೆಂಟ್ ಆಗ್ತಾ ಇದ್ದಾಳೆ, ಕಷ್ಟದಲ್ಲಿ ಅಲ್ವಾ, ಕಷ್ಟದಲ್ಲಿ ಕುಟುಂಬಕ್ಕೆ ಅಡುಗೆ ಮಾಡ್ತಾ ಇದ್ದಾಳೆ, ಅಜ್ಜಿ ಅದ ಕಡೆ ಅತ್ತೆನು ನೋಡ್ಕೋತಾವಳೆ, ಈ ಕಡೆ ಮಗಳನ್ನು ನೋಡ್ಕೋತಾವಳೆ. ಸೊ ತಾಯಿ ಇರೋ ತನಕ ಕೊರೋನಾ ನಮ್ಮನ್ ಗೆಲ್ಲಕ್ ಸಾಧ್ಯನೇ ಇಲ್ಲ. ಸೂಪರ್ ಮೇಡಮ್, ಸೂಪರ್. ಸೊ ಕನ್ನಡದಾಗ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಧೈರ್ಯವಾಗಿರಿ, ಕೊರೋನಾ ಟೈಮಲ್ಲಿ ಸೇಫ್ ಆಗಿರಿ ಮನೆಯಲ್ಲಿ, ಉಳಿದವ್ರನ್ನು ಸೇಫ್ ಮಾಡಿ. ಇದು ಏನು ಅಂತ್ಯ ಅಲ್ಲ, ಅಂತ್ಯ ಅಲ್ಲ, ನಮ್ಮ ಜಾಗರೂಕತೆಯಲ್ಲಿ ನಾವು ಇರಬೇಕಷ್ಟೇ. ಸೇಫ್ ಆಗಿದ್ದಷ್ಟು ಬೇರೆಯವ್ರನ್ನು ನಾವು ಹುಷಾರಾಗಿಡೋಕೆ ನಾವೇ ಒಂದು ರೀತಿಯಾಗಿ ಗಾರ್ಡ್ ಆಗಿರ್ತೀವಿ ಅಂತ ಅನ್ಕೋತೀನಿ. ಇಷ್ಟು ಹೇಳಿ. ಥ್ಯಾಂಕ್ ಯು. ಸೊ ಇಬ್ರು ಕೂಡ ತಾಯಿ ಅಂದ್ರೇನು, ತಾಯ್ತನ ಅಂದ್ರೇನು, ಮತ್ತು ನಾವು ಕೇವಲ ನಮ್ಮ ಜೀವನದಲ್ಲಿ ನಮ್ಮ ತಾಯಿ ಏನು ಅಂತ ನೋಡಿರ್ತೀವಿ, ಅಥವಾ ನಾನ್ ತಾಯಿಯಾಗಿ ಏನು ಅನ್ನೋದನ್ನ ಅಷ್ಟೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿರುತ್ತೆ. ಬಟ್ ಸಾಕಷ್ಟು ಉದಾಹರಣೆಗಳನ್ನ ನೀಡಿದ್ರಿ ಇವತ್ತು, ತಾಯಿ ಅಂದ್ರೆ ಏನು, ಆ ಪದಕ್ಕೆ ಯಾವೆಲ್ಲ ರೀತಿ ಹೆಣ್ಣು ಅರ್ಥ ತುಂಬಿರ್ತಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ನಾವು ಪ್ರಥಮವಾಗಿ ಕೋಪ ಮಾಡ್ಕೊಳ್ಳೋದೇ ತಾಯಿ ಮೇಲೆ, ನಮ್ಮ ಸಿಟ್ಟನ್ನೆಲ್ಲ ಇವಾಗ ಎಲ್ಲೋ ಕೆಲ್ಸದಲ್ಲಿ ಏನಾದ್ರೂ ಕೋಪ ಬಂತ, ಮನೇಲಿ ಅಮ್ಮ ಊಟ ಮಾಡಿ ಬಂದ್ರೆ ಊಟ ಇಟ್ಕೊಡಕ್ಕಾಗಲ್ವಾ, ನಾನೇ ಮಾಡ್ಬೇಕಾ, ಅದನ್ನು ಮಾಡಕ್ಕಾಗಲ್ವಾ,
ಕಿತ್ತಾಡೆ ಕಿತ್ತಾಡ್ತೀವಿ. ಸೊ ಅದೆಲ್ಲದನ್ನ ಹೊರತುಪಡಿಸಿ ಕೊನೆ ತನಕ ನಿಲ್ಲುವಂಥದ್ದು ಆಕೆತ್ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಕಾಳಜಿ ಎಲ್ಲವೂ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಹೃದಯ ಅನ್ನೋದಿರುತ್ತೆ. ನಾನು ಆಗಲೇ ಹೇಳಿದೆ, ಗಂಡಸರು ಕೂಡ ಏನೋ ಘಟಕರಂತಲ್ಲ ಅಥವಾ ಕಲ್ಲಂತಲ್ಲ, ಅವರಲ್ಲೂ ತಾಯಿ ಪ್ರೀತಿ ಇದ್ದೇ ಇರುತ್ತೆ. ಅವರ ಹೆಂಡತಿಯ ಬಗ್ಗೆ ಆಗ್ಬೋದು, ತಾಯಿಯ ಬಗ್ಗೆ ಆಗ್ಬೋದು, ಅಥವಾ ಅವರ ಮಗಳ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಇರುತ್ತೆ, ಸಮಾಜದ ಬಗ್ಗೆ ಆಗಿರ್ಬೋದು. ಸೊ ಆ ನಿಷ್ಕಲ್ಮಶ ಪ್ರೀತಿಗಳನ್ನು ಹಂಚ್ತಾ ಈ ಕೊರೋನಾವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ನಮ್ಮ ಭದ್ರತೆಯನ್ನು ಕೂಡ ತಲೆಯಲ್ಲಿಟ್ಕೊಂಡು ಜೀವಿಸೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.